ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಆಭರಣ್ ಜುವೆಲ್ಲರ್ಸ್ ಸತಿನಾಥ್ ಸ್ಟೋರ್ಸ್ ಬ್ರಹ್ಮಾವರ್ ಅದು ನಿೀಕ್ಷಕರೇ ತಾವು ನೋಡ್ತಿದ್ದೀವಿ ದೈ ಜಿ ಒಲ್ ನಿಮ್ಮ ನೆಚ್ಚಿನ ವಾಹಿನಿ ಇದು ಲೋಕಸಮರ ಲೋಕಸಭೆಯ ಚಿತ್ರಣ ಇವತ್ತು ಸ್ಪಷ್ಟವಾಗಿ ಇವತ್ತು ಬೆಳಗ್ಗೆ ನಿಮ್ಮ ಕಣ್ಣ ಮುಂದೆ ಇತ್ತು ಇನ್ನೇನು ಕಸರತ್ತು ಎಂಟನೇ ತಾರೀಕಿಗೆ ಪ್ರಧಾನಮಂತ್ರಿಯ ಒಂದು ಪ್ರತಿಜ್ಞಾ ಸ್ವೀಕಾರ ಎಂಬ ನಿರ್ಣಯವಾಗಿದೆ ಈ ನಡುವೆ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಮತ್ತು ಕಾಂಗ್ರೆಸ್ನ ಒಂದು ಅಸ್ತಿತ್ವ ಈ ಕರಾವಳಿಯ ಭಾಗದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ವಿಜಯಕುಮಾರ್ ಕುಮಾರ್ ಅವರ ಜಿಲ್ಲಾ ವಕ್ತಾರರು ಉಡುಪಿ ಬಿ ಜೆ ಪಿ ಇಂದ ಕಿಶನ್ ಹೆಗ್ಡೆ ಕೊಳಕೆ ಬಯಲು ಪ್ರಧಾನ ಕಾರ್ಯಾಧ್ಯಕ್ಷರು ಉಡುಪಿ ಜಿಲ್ಲಾ ಕಾಂಗ್ರೆಸ್ ತಮಗಿಬ್ಬರು ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ಕಿಶನ್ ಹೆಗ್ಡೆ ಅವ್ರು ನಿಮ್ಮ ಹತ್ರ ನಾನು ಪ್ರಶ್ನೆ ಶುರು ಮಾಡುವುದಿಲ್ಲ ಯಾಕೆಂದರೆ ನೀವು ಸೋಲುವವರೇ ಆಯಿತು ಕಳೆದ ಇಪ್ಪತ್ತು ಐದು ವರ್ಷದಿಂದ ಸೋಲ್ತಾ ಇದ್ದೀರಿ ಸೊ ಗೆದ್ದವರ ಬಾಲ ಹಿಡಿಯುವವನು ನಾನು ಹಾಗಾಗಿ ವಿಜಯ್ ಕುಮಾರ್ ವಿಜಯ್ ಭವ ಸರಿ ಮತ್ತೊಮ್ಮೆ ಕರಾವಳಿಯಲ್ಲಿ ಉಡುಪಿ ಚಕ್ಮಗಳೂರು ಕ್ಷೇತ್ರ ಎರಡು ಬಾರಿ ಕುಮಾರಿ ಶೋಭಾ ಕರಂದ್ಲಾಜಿಯವರನ್ನು ಗೆಲ್ಲಿಸಿಕೊಟ್ಟಂಥ ಮತದಾರ ಮತ್ತೊಮ್ಮೆ ಹೊಸ ಮುಖ ತಂದುಕೊಟ್ಟರು ಕೂಡ ಸಂಸದ ಕ್ಷೇತ್ರಕ್ಕೆ ಹೊಸ ಮುಖ ಬಿ ಜೆ ಪಿಯ ರಾಜಕೀಯ ಕ್ಷೇತ್ರದಲ್ಲಿ ಅವರೇನಲ್ಲ ನಮ್ಮ ಸದನದಲ್ಲಿ ಆಪೋಸಿಟ್ ಲೀಡರ್ ಕೂಡ ಆಗಿದ್ದರು ಸೊ ಕೋಟ ಶ್ರೀನಿವಾಸ ಪೂಜಾರಿ ಒಂದು ಕೈ ಹಿಡಿದಿದ್ದಾರೆ ನಮ್ಮ ಮತದಾರರು ಹೇಗನಿಸ್ತದೆ ಬಹಳ ಖುಷಿಯ ವಿಷಯ ಹ್ಞೂ ಕರಾವಳಿಯಲ್ಲಿ ಯಾವತ್ತೂ ಬಿಜೆಪಿಗೆ ಸೋಲಿಲ್ಲ ಹ್ಞೂ ಅಂತ ನಮ್ಮ ಭಾವನೆ ಕರಾವಳಿಯಲ್ಲಿ ನಮ್ಮ ಬಿಜೆಪಿಗೆ ಕಾರ್ಯಕರ್ತರೇ ಅಡಿಪಾಯ ಅಂದ್ರೆ ಕಾರ್ಯಕರ್ತರ ಪಡೆ ಆಗಿದೆ ಹಾಗೆ ಹಿಂದುತ್ವ ಒಂದು ನೆಲೆಯಲ್ಲಿ ಕಾರ್ಯಕರ್ತರ ಒಗ್ಗಟ್ಟಿನ ಒಂದು ಪ್ರಯತ್ನ ಇದು ಒಟ್ಟಾಗಿ ನಮ್ಗೆ ಕೆಲಸ ಮಾಡಿದೆ ಮತ್ತೆ ಅಭ್ಯರ್ಥಿ ಹಾಗೆ ಕೇಂದ್ರ ಸರ್ಕಾರದ ಸಾಧನೆಗಳು ಇದೆಲ್ಲ ಒಟ್ಟಾಗಿ ಈ ಸಲ ನಮ್ಗೆ ಉತ್ತಮವಾದ ಒಂದು ಲೀಡನ್ನು ಕೊಡುವಲ್ಲಿ ನಾವು ಎಣಿಸದಕ್ಕಿಂತ ಹೆಚ್ಚಾಗಿ ಬಂದಿದೆ ಪ್ರಧಾನಮಂತ್ರಿಗಳ ಗೆಲುವಿನ ಅಂತರಗಿಂತ ಜಾಸ್ತಿ ಗೆಲುವಿನ ಅಂತರ ಬಂದಿದೆ ಯಾಕಂದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾಲ್ಕು ಎಂ ಎಲ್ ಎಗಳು ಕಾಂಗ್ರೆಸ್ನವರು ಆದರೆ ನೀವು ಮಲೆನಾಡು ನೋಡಿ ಚಿಕ್ಕಮಗಳೂರು ನೋಡಿ ಶೃಂಗೇರಿ ನೋಡಿ ಮೂಡಿಗೆರೆ ನೋಡಿ ಯಾವುದು ಕೂಡ ಎಲ್ಲಿಯೂ ಕೂಡ ಹಿನ್ನಡೆ ಆಗಲಿಲ್ಲ ಕೋಟಾರವರು ಮುನ್ನಡೆಯ ಲೀಡ್ನಲ್ಲಿ ಇದ್ರು ಲೀಡ್ ಬಂದಿದೆ ಎಲ್ಲ ಕಡೆ ಇಪ್ಪತ್ತು ಎಲ್ಲ ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿ ಎಲ್ಲಿಯೂ ಕೂಡ ಹಿಂದೆ ಇಲ್ಲ ಚೌಟರನ್ನ ಮತ್ತು ಪದ್ಮರನ್ನು ಗಮನಿಸಿದ್ರೆ ಒಂದು ಕಡೆಗಳಲ್ಲಿ ಒಂದು ಇದ್ದಾರೆ ಸರಿ ಕೊಳಕೆ ಬೈಲ್ರೀ ಈಗ ಮತ್ತೆ ಮತ್ತೆ ಸೂಲಾದ್ರೆ ನೀವು ಇಲೆಕ್ಷನ್ ಫೇಸ್ ಮಾಡಬೇಕಾ ಚುನಾವಣಾ ರಾಜಕೀಯದಲ್ಲಿ ಸೋಲು ಸಹಜ ಮತ್ತು ಕರಾವಳಿಯಲ್ಲಿ ನಿಮ್ಗೆ ಆಗುದಿಲ್ಲ ಇಲ್ಲ ಆ ಪ್ರಶ್ನೆ ಇಲ್ಲ ಆಗುದಿಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ ಶಾಸಕರಾಗಿ ಸೋತ್ರಿ ನೀವು ಸಂಸದರಾಗಿ ಸೋತ್ರಿ ಮತ್ತೆ ಮತ್ತೆ ಯಾಕೆ ಚುನಾವಣೆ ಅಲ್ಲ ಶಾಸಕತ್ವದಲ್ಲಿ ಸೋತಿರ್ಬಹುದು ಸಂಸದರಲ್ಲಿ ಸೋತಿರ್ಬಹುದು ನಾನು ಇಲ್ಲ ಅಂತ ಚುನಾವಣಾ ರಾಜಕೀಯದಲ್ಲಿ ಸೋಲು ಅಥವಾ ಗೆಲುವು ಯಾವುದು ಶಾಶ್ವತ ಅಲ್ಲ ನೆನ್ಪಿಟ್ಕೊಳ್ಳಿ ಬಹುಶಃ ಆ ಎನ್ ಡಿ ಅಬಕಿಬಾರ್ ಫೋರ್ ಹಂಡ್ರೆಡ್ ಚಾರ್ ಹಂಡ್ರೆಡ್ ಏನೋ ಹೇಳಿದ ಹೇಳಿದ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಒಂದು ಲಕ್ಷ ನಲವತ್ತು ಸಾವಿರದ ಪ್ರಯಾಸದ ಗೆಲುವನ್ನ ವಾರಣಾಸಿಯಲ್ಲಿ ಪಡಿಬೇಕಾಯ್ತು ಅರ್ಥ ಮಾಡ್ಕೊಳ್ಳಿ ಐದ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದವರು ಆ ಅವ್ರಿಗೆ ಕಳೆದ ಬಾರಿ ಕೊಟ್ಟ ಮೂರು ಲಕ್ಷ ಜನ ಮತದಾರರು ತಿರಸ್ಕರಿಸಿದ್ದಾರೆ ಇನ್ನೊಂದು ಸ್ವಲ್ಪ ಪೋಷ ಸ್ವಾಮ್ಯ ಆಚೆ ಆಗ್ತಿದ್ರೆ ಅಲ್ಲಿಯೂ ನಾವು ಗೆಲ್ತಿದ್ವಿ ಲಕ್ಷಗಟ್ಲೆ ಓಟ್ನಲ್ಲಿ ಬಹುಶಃ ಕಳೆದ ಬಾರಿ ರಾಹುಲ್ ಗಾಂಧೀಜಿಯವ್ರನ್ನ ಸೋಲಿಸಿದಂತ ಸ್ಮೃತಿ ಇರಾನಿ ಅವರು ಇವತ್ತು ಯಾವ ದೊಡ್ಡ ವ್ಯಕ್ತಿಯೂ ಅಲ್ಲ ಕಾಂಗ್ರೆಸ್ ಕರ್ತವ್ ಸಾಮಾನ್ಯ ಕಾರ್ಯಕರ್ತ ನಾಯಕಂತೂ ನಾನು ಹೇಳಲಿಕ್ಕೆ ಬಯಸಿಲ್ಲ ಮುಖ ಅವ್ರ ವಿರುದ್ಧ ತೊಂಬತ್ತು ಸಾವಿರದಿಂದ ಅವ್ರ ಗೆಲುವನ್ನು ಪಡೆದಿದ್ದಾರೆ ಕೇಂದ್ರದ ಕ್ಯಾಬಿನೆಟ್ ಬಹುಶಃ ಬಾಯಿಗೆ ಲಂಗು ಲಗಾಮ್ ಇಲ್ಲದೆ ಮಾತಾಡಿದಂತವ್ರು ಇವತ್ತು ಅವರು ಸೋತು ಮೂಲೆ ಸೇರಿದ್ದಾರೆ ಎಲ್ಲಿ ಕಾಂಗ್ ಪಾಪ ಪಪ್ಪು ಪಪ್ಪು ಅಂತೇಳಿ ನಮ್ಮ ನಾಯಕರು ಹೇಳಿದವರು ಇವತ್ತು ಪಪ್ಪು ತೋರ್ಸಿದ್ದಾರೆ ಏನು ಅಂತೇಳಿ ಇದೆಲ್ಲ ಇದೆ ಬಟ್ ಮ್ಯಾಜಿಕ್ ನಂಬರ್ಗಳಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ನಾನು ಒಪ್ತೇನೆ ನಾನು ಅದು ಮ್ಯಾ ಮ್ಯಾಥಮ್ಯಾಟಿಕ್ಸ್ ಖಂಡಿತ ಆಗಲಿಲ್ಲ ಮ್ಯಾಜಿಕ್ ನಂಬರ್ ನಮ್ಮನ್ನು ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ಅದರ ಅರ್ಥ ಕರ್ನಾಟಕ ಸರ್ ಕರ್ನಾಟಕದಲ್ಲಿ ತಮ್ಮ ಸರ್ಕಾರವಿದ್ದು ಹೇಳ್ತೇನೆ ಎರಡು ಅಂಕಿಗೆ ಬರ್ಲಿಲ್ಲ ಹೇಳ್ತೇನೆ ಹೇಳ್ತೀನಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲ ಹೇಳ್ತೀನಿ ಖಂಡಿತ ಹೇಳ್ತೇನೆ ಒಂದ್ ನಿಮಿಷ ಅವಕಾಶ ಕೊಡಿ ಇಲ್ಲ ಇಲ್ಲ ಖಂಡಿತ ಅಲ್ಲಿಂದನೆ ಬಂದೆ ನಾವು ರಾಜಧಾನಿಯಿಂದ ಬರ್ಬೇಕಲ್ಲ ಅಲ್ಲಿಂದನೆ ಬಂದೆ ಎಲ್ಲಿಯೂ ನಾವು ತಪ್ಪಲಿಲ್ಲ ನಮ್ದು ನಮ್ಮನ್ನು ಕಾಂಗ್ರೆಸ್ ಮುಕ್ತಾಯದ ದಿನಗಳು ಅಂತೇಳಿ ಕೊನೆಯ ದಿನಗಳು ಕೊನೆಯ ಮೊಳೆ ಹೊಡಿತೇವೆ ಅಂತ ಹೇಳ್ತಂಥ ಎನ್ ಡಿ ಎ ಕೂಟಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಇವತ್ತಿದೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಇದೆ ಸಿದ್ದರಾಮಯ್ಯ ನಾಯಕತ್ವ ಶಿವಕುಮಾರ್ ಅವರ ನಾಯಕತ್ವ ಹೌದು ಕರ್ನಾಟಕದ ಮಟ್ಟಿಗೆ ನಾವು ಅಲ್ಲಿಗೆ ಬರ್ತೇವೆ ಕರ್ನಾಟಕದ ಮಟ್ಟಿಗೆ ನಾವು ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೇವೆ ಎಲ್ಲಿ ಕಳೆದ ಬಾರಿ ನಾವು ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೆಂಟು ಲೋಕಸಭಾ ಮತಕ್ಷೇತ್ರಗಳನ್ನು ನಾವು ಮುನ್ನಡೆ ಸಾಧಿಸಿದ್ವಿ ನಾವು ನೂರ ಮೂವತ್ತ ಆರು ಗೆಲ್ಲುವ ಸಂದರ್ಭದಲ್ಲಿ ಹದಿನೆಂಟು ಮತ ಲೋಕಸಭಾ ಕ್ಷೇತ್ರಗಳನ್ನು ನಾವು ಮುನ್ನಡೆ ಸಾಧಿಸಿದ್ವಿ ನಾವು ಅತ್ಯಂತ ಜನಪ್ರಿಯ ಯೋಜನೆಗಳನ್ನು ಕೊಟ್ಟಿದ್ದೇವೆ ಬಹುಶಃ ಯೋಜನೆಗಳನ್ನ ಜನ ಪಡೆದಿದ್ದಾರೆ ಮತಗಳಾಗಿ ಪರಿವರ್ತನೆ ಆಗದಿದ್ದಕ್ಕೆ ನಾವು ಬಹುಶಃ ನಮ್ಮನೆ ನಾವು ವಿಮರ್ಶೆ ಮಾಡ್ಕೊಡ್ಬೇಕಾಗ್ಬೋದ ಏನು ನಾವು ಜನರನ್ನು ಮುಟ್ಟಿದ್ದು ತಪ್ಪಾಗಿದ್ದು ಯೋಜನೆಗಳು ಮಾತ್ರ ಮುಟ್ಟಿತ್ತು ಕಾಂಗ್ರೆಸ್ ಮುಟ್ಲಿಲ್ವೋ ಆಗಿರ್ಬೋದು ನಾವು ಅದು ನಮ್ ತಪ್ಪು ತಿದ್ಕೊಳ್ಬೇಕು ಎಲ್ಲೋ ಒಂದ್ ಕಡೆ ನಾವು ಸರಿ ಆಗ್ಲೇಬೇಕು ದಾರಿ ತಪ್ಪಿದ್ದಲ್ಲ ನಾವು ನಮ್ದೇನೋ ಏನೋ ನಮ್ಮ ಆಕಾಂಕ್ಷೆಗಳು ನಮ್ಮ ಆಸೆಗಳು ಬೇರೆ ಇತ್ತು ಬಹುಶಃ ಜನ ಅದಕ್ಕೆ ಸ್ಪಂದಿಸಲಿಕ್ಕೆ ನಮ್ಮದೇ ತಪ್ಪುಗಳಾಗಿರ್ಬೋದು ನಾವು ಬಹುಶಃ ಆ ಮೊದಲನೇದಾಗಿ ಒಂದ್ ರೌಂಡ್ ಚುನಾವಣೆಗಿಂತ ಮೊದಲು ನಾವು ಎಲ್ಲರನ್ನು ಮೀಟ್ ಆಗ್ಬೇಕಿತ್ತು ಜನ ಜನ ಸಂಪರ್ಕಗಳನ್ನ ಮಾಡಬೇಕಿತ್ತು ನಮ್ಮ ಕಾರ್ಯಗಳನ್ನ ನಾವು ಬದಲಾಯಿಸ್ಕೊಳ್ಬೇಕು ಕಾರ್ಯದ ವೈಖರಿಗಳನ್ನ ಅಂತ ನಮ್ಗೀಗ ಅನಿಸ್ತಾ ಲೋಕಸಭೆ ಎಲೆಕ್ಷನ್ ಅನ್ನ ಕಾಂಗ್ರೆಸ್ ನಮ್ಮ ವಿಧಾನಸಭೆ ಎಲೆಕ್ಷನ್ ಆಗಿ ಟ್ರೀಟ್ ಮಾಡ್ಕೊಂಡಿತ್ತು ಇದಕ್ಕೆ ಹೋಗ್ತೀರಾ ನೀವು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಇಲ್ಲ 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 ಹಾಗಲ್ಲ ಖಂಡಿತ ಹಾಗಿಲ್ಲ ನಾವು ಏನು ಏನಿಸ್ಕೊಂಡಿದ್ವಿ ನಮ್ಮ ಅನಿಸಿಕೆಗಳು ಏನಿತ್ತು ನಮ್ಮದೇನು ನಾವು ಖಂಡಿತ ನಮ್ಮ ನಾವು ನಮ್ಮ ನಾಯಕರುಗಳ ಗ್ಯಾರಂಟಿಗಳನ್ನ ನಾಯಕರುಗಳನ್ನ ಖಂಡಿತವಾಗಿ ನಾವು ನಮ್ಮನೆ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಇದರಲ್ಲಿ ಇದ್ವಿ ನಾವು ಅದರ ಅರ್ಥ ನಾವು ಕೆಲಸ ಕಡಿಮೆ ಮಾಡಿದ್ದೇವೆ ಅಂತೇಳಿ ಖಂಡಿತ ಅಲ್ಲ ಬಹುಶಃ ನಮ್ಮ ಕೆಲಸದ ರೀತಿಗಳು ಜನ ಮುಟ್ಟುವಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ಹೇಳ್ಬೇಕು ಹೊರತು ಖಂಡಿತ ಯಾವ ಕಾರ್ಯಕರ್ತನು ಕೆಲಸ ಕಡಿಮೆ ಮಾಡಲಿಲ್ಲ ಯಾವ ನಾಯಕರು ನಮ್ಮಲ್ಲಿ ನಿಗ್ ನಿಗ್ಲೆಕ್ಟ್ ಮಾಡಲಿಲ್ಲ ಅದ್ರ ಬಗ್ಗೆ ನಾನು ಬಹಳ ಸ್ಪಷ್ಟ ಸರಿ ವಿಜಯ್ ಸರ್ ಅವರೇ ಎರಡು ಸಾವಿರದ ಹದಿನಾಲ್ಕು ಚುನಾವಣೆ ಅಂತಕೊಳ್ಳಿ ಕ್ಲೀನ್ ಸ್ವೀಪ್ ಎರಡು ಸಾವಿರದ ಹತ್ತೊಂಬತ್ತರದ್ದು ಕ್ಲೀನ್ ಸ್ವೀಪ್ ಇದೂ ಕೂಡ ನಮಗೆ ಕ್ಲೀನ್ ಸ್ವೀಪ್ ಆಗತ್ತೆ ಅಂತೇಳಿ ಅವರು ಒಂದು ರೀತಿಯ ಓವರ್ ಕಾನ್ಫಿಡೆನ್ಸ್ ಇತ್ತಾ ಅಂತ ಅನಿಸ್ತದ ನಿಮಗೆ ಅಲ್ಲ ಒಂದು ಓವರ್ ಕಾನ್ಫಿಡೆನ್ಸೇ ಇತ್ತು ಎಲ್ಲ ಸರ್ವೆ ಪ್ರಕಾರ ಆಕ್ಚುಲಿ ಬೇಸಿಕ್ ಏನಿದೆ ಎಲ್ಲ ಕಡೆ ನಮ್ಮ ಪರವಾಗಿ ಒಲವಿತ್ತು ನಾವು ನಾಲ್ನೂರ ಚಾರ್ಸಾರು ಹೇಳಿಲ್ಲ ಮಾಡಿಯೇ ನಾವು ಹೇಳಿದೇವೆ ರಾಜಕೀಯ ಪಂಡಿತರ ಪ್ರಕಾರ ಇತ್ತು ಕೆಲವು ಕಡೆ ಸೀಟಿನ ಹೊಂದಾಣಿಕೆ ಇರಬಹುದು ಅಥವಾ ಸ್ಥಳೀಯ ಮಟ್ಟದ ನಾಯಕರ ಏನಾದ್ರೂ ಭಿನ್ನಾಭಿಪ್ರಾಯ ಏನಾದ್ರೂ ಮೇಲೆ ಏನಾಗಿದೆ ಗೊತ್ತಾಗುದಿಲ್ಲ ಆದ್ರೆ ಕರ್ನಾಟಕದಲ್ಲಿ ನೋಡಿದ್ರೆ ಸ್ವಲ್ಪ ಈ ಕಾಂಗ್ರೆಸ್ನ ಗ್ಯಾರಂಟಿ ವರ್ಕೌಟ್ ಆಗಿದೆ ಅಂತ ಅನಿಸ್ತದೆ ಸ್ವಲ್ಪ ಮತ್ತೆ ಕ್ಯಾಂಡಿಡೇಟ್ ನ ವಿಷಯದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಸ್ವಲ್ಪ ಸ್ವಲ್ಪ ಮಾರ್ಜಿನ್ ನಾವು ಎಡವಿದ್ದೇವೆ ಹೋದ ಸಲಕ್ಕಿಂತ ಒಂದು ಎಂಟು ಸೀಟ್ ಕಮ್ಮಿ ಆಗಿದೆ ಅದು ಪರ್ಸೆಂಟೇಜ್ ಆಕ್ಚುಲಿ ಕ್ಯಾಲ್ಕುಲೇಷನ್ ನೋಡಿದ್ರೆ ನಮಗೆ ಆದ್ರೆ ನೀವು ನಿರೀಕ್ಷೆ ಮಾಡಿದ್ರೆ ಆಂಧ್ರದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಬರುತ್ತೆ ಅನಿರೀಕ್ಷಿತವಾದಂತಹ ವಿಚಾರಗಳು ಬಿಹಾರದಲ್ಲಿ ಕೂಡ ಹಾಗೆ ಬಂದಿದೆ ಆದ್ರೆ ನಿಮ್ಗೆ ನಿರೀಕ್ಷೆ ಇತ್ತು ಉತ್ತರ ಪ್ರದೇಶದಲ್ಲಿ ನಿರೀಕ್ಷೆ ಇತ್ತು ರಾಜಸ್ಥಾನದಲ್ಲಿ ಆ ರಾಮ ಮಂದಿರದ ಉದ್ಘಾಟನೆ ಇದು ಯಾವುದು ಕೂಡ ಇಫೆಕ್ಟ್ ಆಗಲಿಲ್ಲ ವರ್ಕೌಟ್ ಅಂದ್ರೆ ಅಲ್ಲಿ ಸ್ಥಳೀಯ ಕೆಲವು ಲೋಕಲ್ ವಿಶ್ವ ಅದರಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು ಲೋಕಲ್ ಅದರಲ್ಲಿ ಪ್ರಾಬ್ಲಮ್ ಇರಬಹುದು ರಾಮ ಮಂದಿರ ಕಟ್ಟಿದಂತ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ಅಲ್ಲ ರಾಮ ಅದು ಸೋತಿದೆ ಒಪ್ಪತ್ತೇವೆ ನಾವು ಅದು ಆದ ವಿಷಯವೇ ಆದ್ರೆ ನಮಗೆ ರಾಮ ಮಂದಿರ ಕಟ್ಟಿದ್ದೇವೆ ಅಂತ ಹೇಳಿ ನೀವು ಹಿಂದುತ್ವದ ವಿಚಾರ ನೀವೇ ತೆಗೆದ್ರಿ ನಾನು ಸಿಗಿಲಿಲ್ಲ ಅದಕ್ಕೋಸ್ಕರ ಹೇಳೋದು ಇಲ್ಲಿ ಇಫೆಕ್ಟ್ ಆಗಿದೆ ಇಲ್ಲಿ ಜನರಿಗೆ ಇದಾಗಿದೆ ನಿಮ್ಮ ಕಾರ್ಯಕರ್ತರು ಹುಮ್ಮಸ್ಸಿಂದ ಕೆಲಸ ಮಾಡಿದ್ದಾರೆ ಹಾಗೆ ಅದರದ್ದು ಎಲ್ಲಿ ಆಗಿದೆ ಅಲ್ಲಿ ಎಲ್ಲಿ ಯಾಕೆ ಸೋತ್ರಿ ಅಲ್ಲಿಯೂ ಕೆಲಸ ಆಗಿದೆ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ನವ್ರದ್ದು ಇಂಡಿಯಾ ಐ ಎನ್ ಡಿ ಅದರ ಒಕ್ಕೂಟ ಒಂದು ಲಕ್ಷದ ಆಫರ್ ಕೊಟ್ಟಿತ್ತು ನಾವು ಕೊಡ್ತೇವೆ ಹ್ಮ್ ಆಮೇಶ ಅದೊಂದು ಟೈಪಿನ ಯಾವುದು ಯಾವ್ದು ಈ ಗ್ಯಾರಂಟಿ ಅಂತ ನಾವು ಬೀಳ್ತೇವೆ ಒಂದು ಜನ ಅದಕ್ಕೆ ಸ್ವಲ್ಪ ಒಲ ತೋರಿದ್ರು ಕಡೆಯ ಕ್ಷಣದಲ್ಲಿ ನಮ್ಮ ಏನು ಫಸ್ಟ್ ಸರ್ವೆ ಇತ್ತ ಈ ಕೊನೆ ಕ್ಷಣದಲ್ಲಿ ಈ ಎಲ್ಲ ಆಮೇಶ ಒಂದು ಟೈಪ್ ನಲ್ಲಿ ಯಾವ್ದು ನಾವು ಗ್ಯಾರಂಟಿ ಹೀಗೆ ಅಂತ ಹೇಳ್ತೇವೆ ಅದೊಂದು ಟೈಪ್ ಲೋಕಲ್ ಇಲೆಕ್ಷನ್ ಆಮೇಶ ಅಂತ ನಮ್ಮ ಭಾವನೆ ಅದಕ್ಕೆ ಸ್ವಲ್ಪ ಜನ ಟರ್ನ್ ಒಂದು ಎರಡು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಟರ್ನ್ ಆದ್ರೂ ಅದೊಂದು ಫ್ಲಕ್ಚುಯೇಷನ್ ಆಗ್ತದೆ ಅದರಿಂದ ಸ್ವಲ್ಪ ಸೀಟ್ ಹೆಚ್ಚು ಕಡಿಮೆ ಆಯಿತು ಮತ್ತೆ ಕೆಲವು ಕ್ಯಾಂಡಿಟ್ ನ ವಿಷಯದಲ್ಲಿ ಆಗ್ಬಹುದು ಲೋಕಲ್ ವಿಷಯ ಇರಬಹುದು ಅದೆಲ್ಲ ಮೇಲಿನ ವಿಷಯದಲ್ಲಿ ನಮ್ಗೆ ಅಷ್ಟು ಗೊತ್ತಾಗುದಿಲ್ಲ ಸ್ವಲ್ಪ ಅಂತ ನನ್ನ ಭಾವನೆ ಈಗ ಭಾರತ್ ಜೋಡೋ ಪಾರ್ಟ್ ಒನ್ ಪಾರ್ಟ್ ಟು ಸೌತ್ನಿಂದ ನಾರ್ತ್ವರೆಗೆ ಭಾರತ್ ಜೋಡೋ ಫಸ್ಟ್ ಆಗಿದೆ ಸೆಕೆಂಡ್ನದ್ದು ಅಷ್ಟೇನು ಅಷ್ಟು ಮಹತ್ವವನ್ನು ಪಡೆದಿಲ್ಲ ಆದರೆ ಎರಡೂ ಭಾರತ್ ಜೋಡೋದ ಒಂದು ಕೂಲಂಕುಷವಾಗಿ ನಾವು ಪರೀಕ್ಷಣೆ ಮಾಡಿದರೆ ಅದಕ್ಕೆ ಸೇರಿದಂತಹ ಜನ ಸಿಕ್ಕಿದಂಥ ಬೆಂಬಲ ನೀವೇನು ಗೋಧಿ ಮುದಿ ಅಂತ ಹೇಳ್ತೀರಿ ಅವರು ಕೊಟ್ಟಂಥ ಪ್ರಚಾರ ಎಲ್ಲವನ್ನು ನೋಡಿದರೆ ನಿಮಗೆ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತಕ್ಕಿಂತ ನೂರೈವತ್ತು ಸೀಟ್ ಬರ್ಬೋದಿತ್ತು ಯಾಕಂದರೆ ಅಲ್ಲಿ ಸೇರಿದಂಥ ಜನಸ್ತೋಮ ಮತದಾನ ಸಂದರ್ಭದಲ್ಲಿ ಯಾಕೆ ನಿಮ್ಮ ಕೈ ಬಿಡ್ತಾರೆ ಅಲ್ಲ ನಾವು ಬಹುಶಃ ನೋಡಿ ಒಂದು ಹಂತದಲ್ಲಿ ಅಧಿಕೃತ ವಿಪಕ್ಷದ ಸ್ಥಾನಮಾನಗಳನ್ನ ಪಡೀಲಿಕ್ಕೂ ನಾವು ವಿಫಲರಾದಂತವರು ಸೋಲು ನಮ್ಮ ಸಂಗತಿಯಾಗಿತ್ತು ನಾವು ಅಲ್ಲಿ ಸೋತಿದ್ದೇವೆ ಬಟ್ ಅಲ್ಲಿಂದ ನಾವು ಇವತ್ತು ಬಂದಂತ ರೀತಿ ಇದೆ ಅಲ್ಲ ಬಹುಶಃ ನೀವು ಹೇಳಿದ್ದು ಸರಿ ಗೋಧಿ ಮೀಡಿಯಾಗಳ ಅಪಪ್ರಚಾರಗಳ ಮಧ್ಯವು ಪೇಯ್ಡ್ ಚಾನೆಲ್ಗಳ ಸಂಪೂರ್ಣ ಅದೆಲ್ಲರಿಗೂ ಬಟ ಬಯಲಾಗಿದೆ ಇವತ್ತೇನು ಅದು ಸುಳ್ಳಂತ ಯಾರು ಹೇಳ್ಲಿಕ್ಕಿಲ್ಲ ಯಾಕಂದ್ರೆ ಚುನಾವಣಾ ಸಮೀಕ್ಷೆಗಳು ಚುನಾವಣಾತ್ತರ ಸಮೀಕ್ಷೆಗಳು ತದನಂತರದ ದಿನಗಳಲ್ಲಿ ಮಾಡಿದಂತ ಸಮೀಕ್ಷೆಗಳಲ್ಲಿ ಎಲ್ಲ ಬಯಲಾಗಿದೆ ಇದೆಲ್ಲ ಈ ಪೇಯ್ಡ್ ಚಾನಲ್ಗಳು ಪೇಯ್ಡ್ ನ್ಯೂಸ್ ಮುಖಾಂತರ ಅಪಪ್ರಚಾರವನ್ನು ಹಂತ ಹಂತವಾಗಿ ಮಾಡಿದ್ರು ಅದನ್ನು ಮೆಟ್ಟಿ ಮತ್ತೆ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ನಾವು ಇವತ್ತು ಮತ್ತೆ ಬ್ರಿಕ್ ಬೈ ಬ್ರಿಕ್ ಕಟ್ಟಿದ ರೀತಿಯಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಆಗಿದೆ ಒಂದೇ ಬಾರಿ ನಾವು ನಾನೂರು ಸೀಟ್ ಬರ್ತೇವೆ ಅಂತ ನಾವೇನು ಹೇಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇನ್ನೂರ ತೊಂಬತ್ತೈದು ಸೀಟ್ಗಳು ನಾವು ಪಡಿತೇವೆ ಅಂತಕ್ಕಂಥದ್ದು ಅಲ್ಲೆಲ್ಲೋ ಸ್ವಲ್ಪ ನಲ್ವತ್ತು ಐವತ್ತೈದು ಸೀಟ್ಗಳಲ್ಲಿ ನಾವು ಎಡವಿದ್ದೇವೆ ನಮ್ಮ ನಾವು ಎಡವಿದ್ದು ಬಹಳ ಕಡಿಮೆ ನಮ್ಮ ಸೀಟ್ಗಳ ಸಂಖ್ಯೆ ನಮ್ಮ ನಮ್ಮ ಏನು ನಿರೀಕ್ಷೆಗಳಿತ್ತು ಅದಕ್ಕಿಂತ ಐವತ್ತು ಐವತ್ತೈದು ಸೀಟ್ಗಳು ಮಾತ್ರ ನಮ್ದು ಕಡಿಮೆ ಆಗಿದ್ದು ಅವ್ರು ಯಾರೋ ನಾನೂರಕ್ ಹತ್ರ ಬರ್ತಿ ನಾನೂರು ಆಗ್ತೀವಿ ಅನ್ನೋಷ್ಟು ರೀತಿಯಲ್ಲಿ ನಾವು ಹೋಗ್ಲಿಲ್ಲ ಅಷ್ಟು ಡ್ರಾಸ್ಟಿಕ್ ಅಲ್ಲಿ ನಾವು ಸೋಲು ಇಲ್ಲ ಸೋಲು ಆಗಿದೆ ಸತ್ಯ ಆದ್ರೆ ನಾವು ಎನಿಸಿದ ರೀತಿಯಲ್ಲಿ ಬಹುಶಃ ಮಧ್ಯಪ್ರದೇಶದಲ್ಲಿ ನಮ್ದ್ ನಮ್ಮ ನಿರೀಕ್ಷೆಗೆ ಮೀರಿ ನಮಗೆ ಸೋಲಾಗಿದೆ ಅಲ್ಲ ಮಧ್ಯಪ್ರದೇಶದಲ್ಲಿ ಅದು ಬಿಜೆಪಿ ಪರವಾಗಿರುವುದು ವಿಧಾನಸಭೆಯಲ್ಲಿ ಆಗ್ಲಿ ಆದ್ರೆ ವಿಧಾನಸಭೆಯಲ್ಲಿ ಬಿಜೆಪಿ ಪರವಾಗಿ ಸಹಿತ ಅಲ್ಲಿ ಒಂದಿಷ್ಟು ಸೀಟ್ಗಳು ನಮ್ಗೆ ಬರ್ತವೆ ಅಂತಕ್ಕಂಥ ಒಂದೂ ಬರ್ಲಿಲ್ಲ ಸೊನ್ನೆ ಅದೇ ಹೇಳಿದ್ ಒಂದು ಬರ್ಲಿಲ್ಲ ಒಂದಿಷ್ಟು ಸೀಟ್ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಸೊನ್ನೆ ಸೊನ್ನೆ ಆದ್ರೆ ಅದೆಲ್ಲದ ನಾವು ಅತ್ಯುತ್ತಮ ಬಾಲಿಶವಾದಂತಹ ಹೇಳಿಕೆಗಳನ್ನು ಕೊಡ್ತಿರುವಂತಹ ಕಂಗನ ರನಾವತ್ ನಮ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಿ ಓಪನ್ ಆಗಿ ಹೇಳ್ತಾರೆ ಅವ್ರು ವಿನ್ ಆಗ್ತಾರೆ ಅಲ್ಲ ಅವ್ರು ವಿನ್ ಆಗ್ತಾರೆ ಅದಕ್ಕೆ ಅವ್ರಂತವ್ರಿಗೂ ಮತ ಹಾಕುದ್ರ ಬಗ್ಗೆ ನಾವು ಭಾರತೀಯ ಜನತಾ ಪಕ್ಷ ನಾಯಕರುಗಳು ಹೇಳಿದಾಗ ಇವರ ಪ್ರಧಾನಮಂತ್ರಿಗಳು ಹೇಳಿದಾಗೆ ಬಾಲಿಶವಾಗಿ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರಲ್ಲ ಪಪ್ಪು ಅಂತ ಹೇಳಿ ಉತ್ತರ ಕೊಟ್ಟಿದೆ ಅದಕ್ಕೆ ಅಂತವ್ರಿಗೆ ಅವ್ರ ಜನರು ಇನ್ನೊಂದ್ಸತಿ ಆದ್ರೂ ಉತ್ತರ ಕೊಡ್ತಾರೆ ಒಂದ್ ಬಹಳ ಗಾದೆ ಮಾತಿದೆ ಎಲ್ಲರನ್ನು ಎಲ್ಲಾ ಕಾಲಕ್ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಜನ ಎಲ್ಲಾ ಕಾಲಕ್ಕೂ ಮೋಸ ಮಾಡಬಹುದು ಎಲ್ಲಾ ಜನನು ಸ್ವಲ್ಪ ಕಾಲಕ್ಕೆ ಮೋಸ ಮಾಡ್ಬೋದು ಆ ಎಲ್ಲಾ ಜನ ಸ್ವಲ್ಪ ಕಾಲಕ್ಕೆ ಮೋಸ ಮಾಡಿದಂತ ಮೋದಿಯ ಯುಗ ಮುಗ್ದಿದೆ ರಾಜಕಾರಣ ಯುಗಾಂತ್ಯವಾಗಿದೆ ರಾಜಕಾರಣ ಆನಿ ಮೂರನೇ ಪ್ರಧಾನಿ ಮೂರನೇದಲ್ಲ ಮೂರನೇ ಬಾರಿಗೆ ಒಬ್ಬ ಇನ್ನೊಬ್ಬ ಅಂದ್ರೆ ಸುಮಾರು 1962ನ ನಂತರ ಮೂರನೇ ಅವಧಿಗೆ ಇಂದಿರಾ ಗಾಂಧಿ ಮತ್ತು ನೇಯರ್ ಬಿಟ್ರೆ ಬಿಟ್ರೆ ಮೂರನೇ ಬಾರಿಗೆ ಅಧಿಕಾರ ನೋಡಿ ಅಧಿಕಾರ ತೆಗೆದುಕೊಂಡ್ರು ಅಂದ್ರೆ ಭಾರತೀಯ ಜನತಾ ಪಕ್ಷದವರು ಕೊಟ್ಟದನ್ನ ಭಿಕ್ಷೆ ಅಂತ ಸ್ವೀಕಾರ ಮಾಡ್ಕೊಂಡ್ರು ಅವರು ಮಾತ್ರ ಅಲ್ಲ ಅವರು ಮಾತ್ರ ಅಂದ್ರೆ ಸಿಂಗಲ್ ಪಾರ್ಟಿ ಎದುರಿಗೆ ನಿಮ್ದು ಸಿಂಗಲ್ ಪಾರ್ಟಿ ತೊಂಬತ್ತೊಂಬತ್ತು ಸರಿಯಾ ಟೋಟಲ್ ಎಂಡೆ ಒಕ್ಕೂಟದ ನಿಮ್ಮಷ್ಟು ಅಂತ ಎಷ್ಟು ಇನ್ನೂರು ಮೂವತ್ತ ಮೂರು ನಮಸ್ತೆ 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 ಹೆಗಡೆ ಅವರಿಗೆ ನಮಸ್ಕಾರ ಹೇಳಿ ಸೋದು ಖಚಿತ ಎಲ್ಲ ಉಂಟು ಬಿಜೆಪಿಯ ವಕ್ತಾರರು ಹೇಳಿದರು ಅಮಿಷ ಕೊಟ್ರು ಇದು ಕೊಟ್ರು ಅದು ಕೊಟ್ಟರು ಇದೇ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಲಕ್ಷ ಹಾಕಿದ್ರು ಅದು ಅಮಿಷ ಅಲ್ಲವೇ ಹತ್ತು ಸಾವಿರ ಕೊಟ್ಟೆ ಇಪ್ಪತ್ತು ಸಾವಿರ ಕೊಟ್ಟೆ ಅದು ಕೊಟ್ಟೆ ಇದು ಕೊಟ್ಟೆ ಅದು ಅಮಿಷ ಅಲ್ಲವೇ ಒಂದು ಪಕ್ಷ ಕೊಟ್ಟರೆ ಅಮಿಷ ನಾನು ಕೊಟ್ಟರೆ ಕಮಿಷನ್ ಅದು ಇಲ್ಲ ಸೋಲು ಗೆಲುವು ಆಗ್ತದೆ ಖಂಡಿತ ಇವರು ಹೇಳಿದವರು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಕೊಟ್ಟದ್ದು ಅಮಿತ್ ಶಾ ಗ್ಯಾರಂಟಿ ವರ್ಕ್ ಇಲ್ಲ ಇವರು ಅಲ್ಲಿ ಅಯೋಧ್ಯೆಯಲ್ಲಿ ಒಂದು ದೇವರ ಮನೆ ಕಟ್ಟಿದರು ಅಯೋಧ್ಯೆಯಲ್ಲಿ ಪುಣ್ಯ ಕ್ಷೇತ್ರ ಕಟ್ಟಿದರು ಅಲ್ಲಿ ಸುತ್ತಲಿಲ್ಲವೇ ಮೋದಿಯವರು ದೇಶದ ವಿಶ್ವ ವಿಶ್ವಗುರು ಹೇಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಅವರು ಹಿಂದಿದ್ದ ವೋಟ್ ಹಾಕುವುದು ಟಿವಿಯಲ್ಲಿ ಮಾಡಿದರೆ ಮಾಡಿದ್ದಾರೆ ವಿಶ್ವ ಗುರು ಅಂದ್ರೆ ವಿಶ್ವ ಗುರು ಯುದ್ಧ ಯುಗ್ರೋ ಯುದ್ಧ ನಿಲ್ಲಿಸಿದ್ರು ಅಲ್ಲಿ ಯುದ್ಧ ನಿಳ್ಳಿಲ್ಲವೋ ಇವರಿಗೆ ಓಟ್ ಎಲ್ಲರಿಗೂ ಬೆಳೆ ಇವರ ಹೇಳಿ ಹೇಳಿ ಲೋಕ ಜನರಿಗೆ ವಂಚಿತರಾಗಿದ್ದಾರೆ ಅಂತ ಗೊತ್ತಿಲ್ಲದೆ ಜನರಿಗೆ ವಂಚಿತರಾಗುತ್ತೆ ಕಾಂಗ್ರೆಸ್ ಕೊಟ್ಟಿತ್ತು ಬಿಜೆಪಿಯರು ಕೊಡುದಿಲ್ಲ ಅಂತ ಅಷ್ಟೇ ಬಿಜೆಪಿಯರು ಯಾವುದು ಹೇಳುದು ಮಾತು ಕೊಡುವುದು ಸೂಲ್ ಸರಿ ಸರ್ ಸರಿ ಒಟ್ಟಾರೆ ನಿಮ್ಗೆ ಫಲಿತಾಂಶ ಹೇಗೆ ಕಂಡಿತು ಆಸ್ ಎ ಮತದಾರ ನಿಮಗೆ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದೆ ರಾಹುಲ್ ಗಾಂಧಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇವರ ಓವರ್ ಕಾನ್ಫಿಡೆನ್ಸ್ ಇದ್ದರು ಬಿಜೆಪಿ ಅವರು ಮೋದಿ ಅವ್ರ ಮುಖ ನೋಡಿ ವೋಟ್ ಮಾಡ್ತಾರೆ ಅಂತ ಟೈಮ್ ಹೋಗಿದ್ದು ಈಗ ಜನರು ಕಲಿಸಿದ್ದಾರೆ ಕೆಲಸ ಮಾಡ್ತಾರೆ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ರೇಟ್ ಹೇಗೆ ಆಗಿದೆ ರಸ್ತೆ ಹೇಗೆ ಇದೆ ಎಲ್ಲ ಹಾಕ್ತದೆ ಮಾತ್ರ ಕಂಗನರಾವಿಗೂ ಹೇಳುದು ದೇಶ ಎರಡು ಸಾವಿರದ ಹದಿನಾಲ್ಕಲ್ಲಿ ಸ್ವಾತಂತ್ರ್ಯ ಸಿಕ್ಕ ಅವರು ಅದಕ್ಕೆ ದೇಶ ಗೊತ್ತಿಲ್ಲ ಸರಿ 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 ಕರೆ ಧನ್ಯವಾದಗಳು ಸೂಕ್ಷ್ಮವಾಗಿ ಮಾಡಿದೀರಿ ಎಲ್ಲ ವಿಚಾರಗಳನ್ನ ಎರಡೂ ಪಕ್ಷಗಳನ್ನ ಒಳ್ಳೆ ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ ಧನ್ಯವಾದ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಮಾನ್ಯ ಮತರು ಹೇಳ್ತಾರೆ ಪಿಗೆ ಒಂದು ಕಡೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ಪೆಟ್ಟಾಯಿತು ಎಷ್ಟು ಒಪ್ತೀರಿ ನೀವು ಇದು ಓವರ್ ಕಾನ್ಫಿಡೆನ್ಸ್ ಬೆಟ್ಟಾಗಿದೆ ಮತ್ತೆ ನಾವು ಮಾಡಿದ ಸಾಧನೆ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂತಲ್ಲ ಅವರಿಗೆ ಗೊತ್ತಾಗ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ನೋಡ್ತಾ ಬಂದ್ರೆ ಹತ್ತು ವರ್ಷದ ಸಾಧನೆ ಸಾಧನೆಗಳು ಏರ್ಪೋರ್ಟ್ ಇರ್ಲಿ ರೈಲ್ವೆ ಇರ್ಲಿ ರಸ್ತೆ ಇರ್ಲಿ ಇದೆಲ್ಲ ಡೆವಲಪ್ಮೆಂಟ್ ಕಿಶಾನ್ ಸಲ್ಮಾನ್ಗೆ ನಾವು ಕೊಡ್ಲಿಲ್ಲ ಅಂತಲ್ಲ ಕಿಶಾನ್ ಸಲ್ಮಾನ್ ಅಂತ ಪ್ರತಿಯೊಬ್ಬ ರೈತನಿಗೆ ಎರಡ್ ಸಾವಿರ ವರ್ಷಕ್ಕೆ ಆರ್ ಸಾವಿರ ಸೆಂಟ್ರಲ್ ನಿಂದ ಬರ್ತಿತ್ತು ಸ್ಟೇಟ್ ನಿಂದ ನಾವು ನಾಲ್ಕು ಸಾವಿರ ಕೊಡ್ತಿದ್ವಿ ಅದನ್ನು ಕಾಂಗ್ರೆಸ್ ಬಂದಾಗ ನಿಲ್ಲಿಸಿದ್ರು ಕಿಸಾನ್ ಸನ್ಮಾನ ವಿದ್ಯಾನಿದೆ ಅಂದ್ರೆ ರೈತರಿಗೆ ಸಿಗುವಂತ ಒಂದು ಯೋಜನೆ ಆಟೋಮೆಟಿಕ್ ಆ ಡೇಟ್ಗೆ ಪರ್ಟಿಕ್ಯುಲರ್ ಡೇಟ್ಗೆ ಬಂದು ಬೀಳ್ತದೆ ಯೋಜನೆ ಆಯುಷ್ಮಾನ್ ಆಯುಷ್ಮಾನ್ ಐದು ಲಕ್ಷದ ತನಕ ಉಚಿತವಾಗಿ ಸಿಗುವಂತ ಒಂದು ಯೋಜನೆ ಆ ಉಜ್ವಲ ಯೋಜನೆ ಅಡಿಗೆ ಹಿಂದೆಲ್ಲ ಅಡಿಗೆ ಎಲ್ಲ ಮಾಡುವಾಗ ಎಷ್ಟು ಕಷ್ಟ ಪಡ್ತದೆ ಅವ್ರಿಗೆ ಬೇಕಾಗ ಸಿಲಿಂಡರ್ ಬಿ ಪಿ ಎಲ್ ಉಚಿತವಾದ ಇದು ಯೋಜನೆಯನ್ನು ಕೊಟ್ಟರು ಇಂಥ ಅನೇಕ ಯೋಜನೆ ಶೌಚಾಲಯ ಇರಲಿ ರಸ್ತೆ ಇರ್ಲಿ ಏರ್ಪೋರ್ಟ್ ಎಷ್ಟಾಯ್ತು ರೈಲ್ವೆ ಯೋಜನೆ ಎಷ್ಟಾಯ್ತು ಇದೆಲ್ಲ ಡೆವಲಪ್ಮೆಂಟ್ ಅಲ್ವಾ ಅದು ಕಾಣದಲ್ವಾ ಏನು ಆಗ್ಲಿಲ್ಲ ಏನು ಆಗ್ಲಿಲ್ಲ ಅಂತ ಕೌಂಟರ್ ಕೊಡ್ಲಿಕ್ಕೆ ಪಾಪ ಏನ್ ಕೌಂಟರ್ ಕೊಡ್ಲಿಕ್ಕೆ ನಾವು ಬೇರೆ ಬಡಸಿಗೆ ಉತ್ತರ ಉತ್ತರಿಸಬಹುದು ಬುದ್ಧಿ ಬಡಸಿಗೆ ಉತ್ತರಿಸಲಿಕ್ಕೆ ಆಗುದಿಲ್ಲ ಇದ್ರಲ್ಲಿ ಬಾಯಿಚ್ಕೊಂಡು ಕೂತಿದ್ದಲ್ಲ ನಾನ್ ಉತ್ತರ ಕೊಡಿ ಸರಿ ಬಹುಶಃ ಅವ್ರು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಬಹುಶಃ ಕಳೆದ ಎಪ್ಪತ್ತು ವರ್ಷದಲ್ಲಿ ಇಲ್ಲಿ ರೈಲೇ ಓಡ್ಲಿಲ್ಲ ಇಲ್ಲಿ ಏರ್ಪೋರ್ಟೇ ಇರ್ಲಿಲ್ಲ ಬಹುಶಃ ನನ್ಗೆ ನೆನಪಿದೆ ಒಂದು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಐವತ್ತ ಒಂಬತ್ತು ವರ್ಷದ ಕೆಳಗೆ ಅರವತ್ತು ವರ್ಷದ ಕೆಳಗೆ ಏರ್ಪೋರ್ಟ್ ಆಗಿದೆ ಅಂತ ನಂಗ್ ನೆನಪು ನಾನು ಹುಟ್ಟುವ ಮೊದಲೇ ಆಗಿತ್ತು ನಾನು ಹುಟ್ಟುವ ಮೊದ್ಲು ಅಲ್ಲಿ ಏರ್ಪೋರ್ಟ್ ಇತ್ತು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಎರಡೇ ಏರ್ಪೋರ್ಟ್ ಇತ್ತು ನೆನ್ಪಿಟ್ಕೊಳ್ಳಿ ಇಂತಹ ಹಲವು ಕುಗ್ರಾಮಗಳು ಅನ್ಸ್ಕೊಂಡು ನಗರಗಳಿಗೂ ಏರ್ಪೋರ್ಟ್ ಅನ್ನು ಮಾಡಿದಂತದ್ದು ಎಪ್ಪತ್ತು ವರ್ಷಗಳ ಸಾಧನೆ ಅಲ್ವೇ ರೈಲ್ವೆ ಟ್ರ್ಯಾಕ್ ಗಳನ್ನ ಹಾಕಿಲ್ವೆ ಇವತ್ತಿನ ರೈಲ್ ಪ್ರತಿದಿನ ಅಪ್ಡೇಟ್ ಆಗುತ್ತೆ ಸ್ವಾಮಿ ಈ ಮೊಬೈಲ್ ಇವತ್ತು ಕೀಪ ಕೀಬೋರ್ಡ್ ಮೊಬೈಲ್ ಹೋಗಿ ಇವತ್ತು ಸ್ಮಾರ್ಟ್ಫೋನ್ ಬರುತ್ತೆ ಅದು ಮೋದಿಯ ಸಾಧನೆ ಅಂತ ಹೇಳಿ ಆದ್ರೆ ಖಂಡಿತ ಸಾಧನೆ ಇವತ್ತು ರಾ ಬಾಲರಾಮ ಇವ್ರೇನು ಬಾಲರಾಮ ಅಂತೇಳಿ ಸ್ಥಾಪನೆ ಮಾಡಿದ್ರು ಖಂಡಿತ ನಾವೆಲ್ಲರೂ ಹಿಂದೂಗಳು ಏನು ಹಿಂದುತ್ವ ಯಾರು ಬಿಜೆಪಿಯವ್ರಿಗೆ ಗುತ್ತಿಗೆ ಕೊಡ್ಲಿಲ್ಲ ನಾನೊಬ್ಬ ಹಿಂದೂ ಬಹಳ ಧೈರ್ಯವಾಗಿ ಹೇಳ್ತೇನೆ ನಾನೇನು ಅಹ್ ಅಲ್ಪಸಂಖ್ಯಾತರ ಮನೆ ಒಡ್ಲಿಕ್ಕೆ ಹೋಗುವಾಗ ನಾಮ ಹಾಕೊಂಡು ಹೋಗುವ ಹಿಂದೂ ಅಲ್ಲ ಸ್ವಾಮಿ ನಾನು ನಾನು ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವ ಹಿಂದೂ ನಾನು ಹಿಂದುತ್ವವನ್ನು ಗೌರವಿಸುವ ಹಿಂದೂ ಇನ್ನ ಇತರ ಧರ್ಮಗಳ ಒಂದ್ ನಿಮಿಷ ನಾನ್ ನಾನು ನಿಮ್ಮ ಮಾತ್ರ ಇತರ ಧರ್ಮಗಳನ್ನ ಗೌರವಿಸ್ತಕ್ಕಂಥ ಹಿಂದುತ್ವವನ್ನು ನಾನು ಪಾಲನೆ ಮಾಡ್ಕೊಂಡು ಬಂದೇನೆ ಬಾಲರಾಮನ ಸ್ಥಾಪನೆ ಮಾಡಿದ ಇವರು ಬಾಲರಾಮನ ಸ್ಥಾಪನೆ ಉದ್ದೇಶ ಇರ್ತಾನೆ ಮುಂದೆ ಇಪ್ಪತ್ತು ವರ್ಷ ಬಾಲರಾಮ ಯುವಕರಾಮ ಪಟ್ಟಾಭಿಷಿಕ್ತ ರಾಮ ಮಾಡ್ತಾ ಒಂದು ಇಪ್ಪತ್ತು ವರ್ಷ ಇದೇ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಅಲ್ಲಿನ ಜನತೆ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಬಹಳ ಒಬ್ಬ ಬಹಳ ಪ್ರಕಾಂಡ ಪಂಡಿತ ಜ್ಯೋತಿಷ್ರೊಬ್ಬರು ನನ್ನ ಹತ್ರ ಮಾತಾಡುವಾಗ ಹೇಳಿದ್ರು ಬಹಳ ದೊಡ್ಡವರು ನೋಡಿ ಇವ್ರು ಬಾಲರಾಮನ ಮಾಡಿದ್ದಾರೆ ಇದೇ ಉಡುಪಿಯವರೇ ಅವ್ರ ಹೆಸರು ಹೇಳಲಿಕ್ಕೆ ನಾನು ಬಯಸುದಿಲ್ಲ ಉಡುಪಿಯಲ್ಲಿ ಅತ್ಯಂತ ದೊಡ್ಡ ಜ್ಯೋತಿಷಿ ಯಾವುದೇ ದುಡ್ಡುಗಳನ್ನು ವ್ಯವಸ್ಥೆಗಳನ್ನ ಪಡೆದಂತ ಜೋತಿ ಬಾಲರಾಮನೇ ಇವರಿಗೆ ಶಾಪವಾಗ್ತಾನೆ ಯಾಕೆ ಕೇಳಿದ್ರೆ ರಾಮ ಬಾಲ್ಯದಲ್ಲೇ ಅನುಭವಿಸಿದ್ದು ಕಷ್ಟ ಕೋಟ ಕೋಟಳಿಗಳನ್ನ ಆತನ ಪಟ್ಟಾಭಿ ಸಿಕ್ತಾನೆ ಏನಾದ್ರು ಆ ಸಂದರ್ಭದಲ್ಲಿ ಅದರ ನಂತರ ಅವ್ನಿಗೆ ಪಟ್ಟಾಭಿಷಿಕ್ತ ಸಿಗ್ತಾ ಇದನ್ನ ಸ್ಥಾಪನೆ ಮಾಡಿದ ಇವ್ರು ಅನುಭವಿಸ್ತಾರೆ ಇವ್ರು ಅಂತಕ್ಕಂಥ ಮಾತನ್ನ ಒಬ್ಬ

ಒಂದ್ ನಿಮಿಷ ಸರ ರಾಮ ಮಂದಿರವನ್ನ ಮತಗಟ್ಟೆಯ ವಿಷಯವಾಗಿ ತಂದಂತ ರಾಮನನ್ನು ಆ ಗರ್ಭಗುಡಿಯಲ್ಲೇ ಇಡಬೇಕು ಎಲ್ಲಿ ಯಾರು ಇರ್ಬೇಕು ಅಲ್ಲೇ ಇರಬೇಕು ರಾಮ ಮಂದಿರವನ್ನ ತರಾತುರಿಯಲ್ಲಿ ಉದ್ಘಾಟನೆ ಧರ್ಮವನ್ನು ರಾಜಕೀಯಕ್ಕೆ ತರಬಾರದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಧರ್ಮವನ್ನು ರಾಜಕೀಯದಲ್ಲಿ ಭರಿಸಿಕೊಂಡದ್ದು ತಪ್ಪು ಅಂತ ಹೇಳಿ ಕಿಶನ್ ಕುಮಾರ್ ಕೊಳ್ಕೆಬೈಲ್ ಅವರು ಹೇಳ್ತಿದ್ದಾರೆ ಆತ್ಮೀ ವೀಕ್ಷಕರೇ ಇದು ಲೋಕ ಸಮರ ಇದರಲ್ಲಿ ವಿರಾಮದ ಆಗಿದೆ ವಿರ ನಂತರ ಕಾರ್ಯಕ್ರಮ ಮುಂದುವರಿತೇವೆ Celebrating the Brides of Now. Kahani. Bridal Stories by Bhima. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ ಎಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹನ್ನೆರಡು ಅದೃಷ್ಟಶಾಲಿ ದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ ಮದುವೆ ಚವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮಣ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ ವಿವಿಧ ಶೈಲಿಯ ಸೀರೆಗಳು ಚೂಡಿದಾರ್ ಪೀಸ್ಗಳು ನೈಟಿಗಳು ಟಾಪ್ಸ್ ರೆಡಿಮೇಡ್ ಪ್ಯಾಂಟ್ಸ್ ಟೆರಿಕಾಟನ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು ಬಾಬಾ ಸೂಟ್ಸ್ ಒಳ ಉಡುಪುಗಳ ಜೊತೆಗೆ ಶೀಟ್ಸ್ ಟವೆಲ್ಗಳು ಮ್ಯಾಟ್ಸ್ ಕರ್ಟನ್ಸ್ ಬೆಲ್ಟ್ಸ್ ಇತ್ಯಾದಿ ಒಂದು ಸೂರಿನಡಿಯಲ್ಲಿ ಲಭ್ಯವಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ In the nidi, Family Fashions Nelamalige Maitri Complex Service Bus Nildana Trinity Central School Peramparli affiliated to the ICAC board New Delhi with our motto enlightenment through knowledge we impart value based education established in 2009 with over 1000 students and 100% results from previous batches 35 to 1 student teacher ratio with learning beyond classroom and textbooks Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ವೀಕ್ಷಕರೇ ನಾವು ಲೋಕಸಮಾರ ವಿರಮ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಕೊಳಕೆ ನೀವು ಐದು ಗ್ಯಾರಂಟಿಗಳನ್ನು ಕೊಟ್ಟ್ರಿ ಬಿ ಜೆ ಪಿ ಬಿಟ್ಟಿ ಭಾಗ್ಯ ಅಂತ ಲೇವಡಿ ಮಾಡಿತ್ತು ಅದು ಪ್ಲಸ್ ಆದಂಥ ಸಂದರ್ಭದಲ್ಲಿ ಲೋಕಸಭೆ ಎಲೆಕ್ಷನಲ್ಲಿ ಮೋದಿಯವರೇ ಮೋದಿ ಗ್ಯಾರಂಟಿ ಅಂತ ದೇಶಕ್ಕೋಸ್ಕರ ಮೋದಿಯ ಗ್ಯಾರಂಟಿ ಅಂತ ಹೇಳ್ಕೊಂಡಿತ್ತು ಈಗ ನಾವು ಉಡುಪಿ ಮಂಗಳೂರಿನವರು ಬುದ್ಧಿವಂತರು ಅಂತೇಳಿ ನಮ್ಗೊಂದು ಪಟ್ಟ ಕಟ್ಟಿದ್ದೇವೆ ಬಹುಶಃ ಅದು ತಪ್ಪು ಕಲ್ಪನೆ ಅಂತ ಕಾಣುತ್ತೆ ಕೇವಲ ಶಿಕ್ಷಣದಲ್ಲಿ ಮಾತ್ರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ನಲ್ಲಿ ಈಗ ನಾವು ಉತ್ತರ ಕರ್ನಾಟಕದವರನ್ನು ಇಲ್ಲಿ ಗೌಡರು ಅಂತೇಳಿ ಲೇವಡಿ ಮಾಡ್ತೇವೆ ರೀ ಬಜ್ ಗೌಡ ಮಾರೆ ಅಂತೇಳಿ ಈಗ ನಿಜವಾದ ಗೌಡ ಯಾರು ಹೇಳಿ ಸರ್ ಎಲ್ಲ ಐದು ಗ್ಯಾರಂಟಿಗಳನ್ನು ಪಡೆದುಕೊಂಡು ಚಿಕ್ಕೋಡಿ ಬಳ್ಳಾರಿ ರಾಯಚೂರು ಬೀದರ್ ಕೊಪ್ಪಳ ಕಲಬುರಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡೆದಿದೆ ಆದರೆ ಉಳಿದ ಎಲ್ಲ ಕಡೆಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಪಡೆದಿದೆ ಎಲ್ಲಿ ಸೋತ್ರಿ ನೀವು ಒಂದು ತೃಪ್ತಿ ಇದೆ ಸೋಲು ಆಗಿರ್ಬೋದು ಚುನಾವಣೆ ಬಿಟ್ಟು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಬಾರಿ ನಾವು ಎಸ್ ಎಲ್ ಸಿ ಎಕ್ಸಾಮಿನೇಷನಲ್ಲಿ ಹದಿನಾರನೇ ಸ್ಥಾನ ಹದಿನೆಂಟನೇ ಸ್ಥಾನ ಹದಿನೆಂಟನೇ ಸ್ಥಾನಕ್ಕೆ ರೀಚ್ ಆಗಿತ್ತು ಏನು ಕೇಳಿದರೆ ಅವರಿ ಪಾಪ ಮಕ್ಕಳಿಗೆ ಹಿಜಾಬೆ ಇಶ್ಯೂ ಆಗಿತ್ತು ಶಿಕ್ಷಣ ವಿಷಯವಾಗಿರು ಸಿದ್ದರಾಮಯ್ಯ ಬಂದು ಲೇವಡಿ ಮಾಡಿದ್ರು ಶಿಕ್ಷಣ ವಿಷಯವಾಗಿರ್ಲಿಲ್ಲ ಅಲ್ಲಿ ವಿಷಯವೇ ಅಲ್ಲ ಮಕ್ಕಳಿಗೆ ಏನಾಗಿತ್ತು ಹಿಜಾಬ್ ಇಶ್ಯೂ ಆಗಿತ್ತು ಮಕ್ಕಳಿಗೆ ಸರ್ ಮಕ್ಕಳಿಗೆ ಅಲ್ಲ ಮಕ್ಕಳಿಗೆ ರಾಜಕಾರಣಿಗಳ ಮಕ್ಕಳಿಗೆ ಹಿಜಾಬನ್ನೇ ಪಠ್ಯವಾಗಿ ಅಷ್ಟು ವಿಷಯಗಳು ಮಾಡಿದ್ರು ಈ ಭಾರತೀಯ ಜನತಾ ಪಕ್ಷ ಅವರು ಮಕ್ಕಳು ಯಾವತ್ತು ಯಾವತ್ತು ಒಂದ್ ನಿಮಿಷ ನಾನ್ ನಿಮ್ ಉತ್ರ ಹೇಳಿ ಯಾವತ್ತು ಮಕ್ಕಳು ಪಠ್ಯ ಚಟುವಟಿಕೆಗಳ ತೊಡಗಿಸ್ಕೊಳ್ಳೇ ಇಲ್ಲ ತಾವು ಒಬ್ರು ಇದು ತೊಡಗಿಸ್ಕೊಳ್ಳಿಲ್ಲ ಅದನ್ನು ತೆಗೆದದ್ದು ಇವತ್ತು ನಮ್ಮ ಸಾಧನೆಗಳು ನಾವು ಮಕ್ಕಳನ್ನು ಇವತ್ತು ಎರಡನೇ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದೇವೆ ಅದು ಕಾಂಗ್ರೆಸ್ನ ಒಂದ್ ಎರಡನೇ ಸ್ಥಾನಕ್ ಒಂದು ಎರಡು ಉಡುಪಿ ದಕ್ಷಿಣ ಕನ್ನಡ ಎರಡನೇ ಸ್ಥಾನಕ್ ಬಂದೇವೆ ನಾವು ಪ್ರಥಮ ಸ್ಥಾನದಲ್ಲಿ ಎರಡನೇ ಸ್ಥಾನಕ್ ಅದ್ ಬೇರೆ ನಾನು ನಾವು ಶಿಕ್ಷಣವನ್ನು ಮೇಲ್ಮಟ್ಟಕ್ಕೆ ತಂದೆನಿಸಿದ್ದೇವೆ ನಾವು ಮಾಡಿದ ಕೆಲಸ ಇದು ನಾವು ದೇಶ ಕಟ್ಟುವ ಕೆಲಸ ಮಾಡಿದ್ದೇವೆ ನಾವು ಜನರ ಜನರ ಮಧ್ಯೆ ಗೋಡೆ ಕಟ್ಟುವ ಕೆಲಸ ಮಾಡ್ಲಿಲ್ಲ ಓಪನ್ ಮಾಡಿದ್ದೇವೆ ಆ ಇಶ್ಯೂ ಅನ್ನ ನಾವು ಬೆಳಿಲಿಕ್ ಬಿಡ್ಲಿಲ್ಲ ಯಾವ್ದು ವಿಶು ಪಠ್ಯ ಪಠ್ಯದ ವಿಶು ಅಥವಾ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಮಾತ್ರ ನಮ್ಮ ಗಮನ ಇರಬೇಕು ನನ್ನ ಪ್ರಶ್ನೆ ನಿಮ್ಗೆ ಇಷ್ಟು ಭಾಗ್ಯಗಳನ್ನು ಕೊಟ್ಟರು ನಾವು ಜನರಿಗೆ ಹೇಳದ ಭಾಗ್ಯವನ್ನು ಕೊಟ್ಟಿದ್ದೇವೆ ವಿದ್ಯಾಭಾಗ್ಯ ಕೊಟ್ಟಿದ್ದೇವೆ ನಾನು ಅದನ್ನು ಹೇಳಿಕೊಟ್ಟೆ ನಮ್ದು ಹೌದು ಚುನಾವಣಾ ರಾಜಕೀಯದಲ್ಲಿ ನಾವು ಹಿನ್ನಡೆ ಸಾಧಿಸ್ ಇರಬಹುದು ಆದ್ರೆ ನೈತಿಕ ರಾಜಕೀಯದಲ್ಲಿ ನಾವು ಮುನ್ನಡೆ ಸಾಧಿಸಿದ ಯಾಕೆ ಸರ್ ದಕ್ಷಿಣ ಕನ್ನಡದಲ್ಲಿ ಮೂವತ್ತೈದು ವರ್ಷದಿಂದ ನಿಮಗೆ ಬಿಜೆಪಿ ಕ್ಯಾಂಡಿಡೇಟ್ ಅನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ ಉಡುಪಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸೋಲಿಸ್ಲಿಕ್ಕೆ ಆಗುದಿಲ್ಲ ಜನಾರ್ದನ ಪೂಜಾರಿ ಆಸ್ಕರ್ ಮಂಡಿಸಿ ಬಿಟ್ರೆ ಒಂದೇ ಒಂದು ಕೈ ಮುಖಂಡರು ಕೈ ಹಿಡಿದದಿಲ್ಲ ಅಲ್ಲ ಹೌದು ನಿಮ್ಮ ನಾವಾಗಿ ಹಿಂದುತ್ವ ಇರಲಿಲ್ಲ ಹಿಂದುತ್ವ ಬಂದದ್ದು ಎರಡ್ ಸಾವಿರದ ಹದಿನಾಲ್ಕರ ಇದ್ರ ಮೊದಲು ಬಂದ್ರ ಮೇಲೆ ಅಲ್ಲ ಇದ್ರ ಮೊದಲು ಕೂಡ ಮೇಲೆ ಬಂದ್ರ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಯಾರ ಹೇಳಿದ ಹಿಂದುತ್ವ ಬಂದದ್ದು ಇವರು ಹಿಂದುತ್ವ ಬಂದಿದ್ದು ರಾಮ ಜನ್ಮಭೂಮಿ ಪ್ರಾರಂಭ ಮಾಡುವಾಗ ಹಿಂದುತ್ವ ತಂದಿದ್ದಾರೆ ಅದ್ರ ಪ್ರಯೋಗಶಾಲೆ ಇಲ್ಲ ಅದು ರಥಯಾತ್ರೆ ರಥಯಾತ್ರೆ ಅದ್ರ ನಂತರ ಸ್ವಾಮಿಗಳು ನೋಡಿ ನಂತರ ನೀವು ಮಾಡಬೇಡಿ ಹಿಂದುತ್ವ ಎಜೆಂಡಾ ಬರುವ ಮೊದಲು ಕೂಡ ಕರಾವಳಿಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಗಳೇ ಗಳೇ ವಿನ್ ಎಂ ಪಿ ಯಲ್ಲಿ ಮಾತ್ರ ಸರ್ಕಾರ ನಾವು ಮಾಡಿತ್ತು ತನ್ನ ಇರ್ಲಿ ತಮ್ ಗೊತ್ತಿರಬಹುದು ರಾಜ್ಯ ಸರ್ಕಾರಗಳ್ ನಾವು ಮಾಡಿತ್ತು ಹದಿನಾಲ್ಕರ ತನಕ ಯಾರು ಕೇಳುದಿಲ್ಲ ನಾನು ಕೈ ಹಿಡಿದಿಲ್ಲ ಯಾಕೆ ಅಲ್ಲ ಕರಾವಳಿಯಲ್ಲೂ ಹದಿಮೂರಲ್ಲಿ ನಾವು ಕಾಂಗ್ರೆಸ್ ಗೆದ್ದಿದ್ದು ಹದಿಮೂರನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಕರಾವಳಿಯಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಎಂ ಎಂ ಎಲ್ ಎಳಿದ್ರಲ್ಲಿ ಇಲ್ಲೇನು ಕಾಂಗ್ರೆಸ್ ಎಮ್ ಎಲ್ ಎಗಳು ಇಲ್ಲದೆ ಇರಲಿಲ್ಲ ಈ ಬಾರಿ ಶೂನ್ಯವಾಗಿದೆ ವರ್ಷ ಆಗಿದೆ ಸರ್ ಎಂ ಪಿ ಅಲ್ಲ ನಾನು ಎಮ್ ಎಲ್ ಎ ಬಗ್ಗೆ ಹದಿಮೂರಲ್ಲಿ ಇರಲಿಲ್ಲ ಈ ಬಾರಿ ಶೂನ್ಯ ಹದಿಮೂರಲ್ಲಿ ಎಮ್ ಎಲ್ ಎಂಟರಲ್ಲಿ ಇರಲಿಲ್ಲ ಯಾಕೆ ಅಂತ ಒಂದೇ ಎರಡು ಶೂನ್ಯ ಸರ್ ಎಲ್ಲಿದ್ರೆ ನೀವು ಪುತ್ತಿಲ್ಲ ಪರಿವಾರ ಎಂಬ ಸಮಸ್ಯೆ ಬರದಿದ್ರೆ ಅಶೋಕ್ ಅವರು ಎಲ್ಲಿ ಕೇಳ್ತಾರೆ ನೋಡಿ ಇದೇ ಮ್ಯಾಟ್ರಿಕ್ಸ್ ಹೋಗುದಾದ್ರೆ ಹಲವು ಉತ್ತರಗಳನ್ನ ನೀಡಬಲ್ಲೆ ಪುತ್ತಿಲ್ಲ ಪರಿವಾರ ಬರದಿದ್ರೆ ಪುತ್ತಿಲ್ಲ ಯಾಕೆ ಯಾಕೆ ಪ್ರಶ್ನೆ ಹಾಗೆ ನೋಡಿದ್ರೆ ಯಡಿಯೂರಪ್ಪ ವಿರೋಧ ಆಗದಿದ್ರೆ ಹೋಗ್ತಿತ್ತು ನನ್ನ ಪ್ರಶ್ನೆಗೆ ನೀವು ಉತ್ತರ ಇನ್ನೂ ಕೊಡ್ತಾ ಇಲ್ಲ ಸಂಸದರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತೈದು ವರ್ಷಗಳು ಇಪ್ಪತ್ತೈದು ವರ್ಷಗಳು ಹಾಗಾದ್ರೆ ನೀವು ಎಲ್ಲಿ ಎಡವಿದ್ದೀರಿ ಈಗ ನೀವು ಹಿಂದುತ್ವ ಅಂತ ಹೇಳ್ತೀರಿ ಆ ವಿಚಾರ ಈ ವಿಚಾರ ಅಂತ ಹೇಳ್ತೀರಿ ಹಾಗೆ ಈ ರೀತಿಯಲ್ಲಿ ಈ ಸರಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮಂಗಳ ಸುದ್ರದ ವಿಚಾರವನ್ನು ತೆಗೆಕೊಂಡಿದ್ದಾರೆ ಅವ್ರವಾಗಿದೆ ಅವ್ರು ಎಲ್ಲಾ ವಿಷಯ ತಕೊಳ್ತಾರೆ ಯಾಕಂತ ಹೇಳಿದ್ರೆ ಅವರು ದೇವರನ್ನೇ ಮತಗಟ್ಟೆ ಮತಗಟ್ಟೆ ನೋಡಿ ರಾಜಕೀಯಕ್ಕೆ ಒಂದು ಇತಿಮಿತಿ ಅಂತ ಇರ್ತದೆ ಆ ಮಿತಿಗಳನ್ನ ಮೀರಿ ರಾಮನನ್ನ ಮತಗಟ್ಟೆಗೆ ತಂದವರ ಹತ್ರ ನಾವು ಯಾವ್ದನ್ನ ಮಂಗಳ ಸೂತ್ರ ತಂದದ್ ನನಗೇನು ವಿಶೇಷ ಆಗಿ ಕಾಣ್ಲಿಲ್ಲ ದೇವಾಲಿಲ್ಲ ರಾಮನನ್ನ ಮತಗಟ್ಟೆಗೆ ತಂದವರು ಇವರು ರಾಮನನ್ನ ಎಲ್ಲಿಡಬೇಕು ಅಲ್ಲಿ ಅದಲ್ಲ ಎಲ್ರು ನಂಬುವವರೇ ನಾನು ನಂಬುವೆ ಅವನ ರಾಮನನ್ನ ಮತಗಟ್ಟೆಗೆ ತಂದವರು ಇವರ ದೇವರ ಮತಗಟ್ಟೆಗೆ ತಂದವರು ಯಾವ್ದನ್ನ ಯಾರು ವಿರೋಧಿಸ್ಬೇಕಂತಕ್ಕ ಜನ ನಿರ್ಣಯ ಮಾಡ್ತಾರೆ ಹೌದು ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆ ಇಲ್ಲಿ ಸೋಲಾಗಿದೆ ಅದು ಸೋಲು ಅಂತಿಮ ಅಂತ ನೀವ್ ಎನ್ಸ್ಕೊಳ್ಬೇಡಿ ಸರಿ ಯಾಕೆ ಎನ್ಸ್ಕೊಳ್ತೀರಿ ಸರಿ ಸರಿ ವಿಜಯರವ್ರೆ ಈಗ ರಾಹುಲ್ ಗಾಂಧಿಯನ್ನು ತೆಗೆದುಕೊಳ್ಳುವ ಮೋದಿ ಎಂಬುವರೆಲ್ಲ ಕಳ್ಳರು ಎಂಬ ಒಂದು ಮಾತನ್ನು ಅವರ ಮೇಲೆ ಮಾನನಷ್ಟ ಆಗುತ್ತೆ ಕೋರ್ಟು ಅವರ ಅನರ್ಹ ಅಂತ ಹೇಳಿಕೊಂಡು ಅವರನ್ನು ಸಂಸದರಿಂದ ಹೊರಗಿಡ್ತಾರೆ ಮೊಹ ಮೈತ್ರ ನಮ್ಮ ಟಿ ಎಮ್ ಸಿ ಅವರು ಅವರು ಕೂಡ ಏನು ಭ್ರಷ್ಟಾಚಾರ ಪಡೆದುಕೊಂಡು ಪ್ರಶ್ನೆ ಅಂತ ಅಂತೇಳಿ ಅವರ ಮೇಲೆ ಆರೋಪ ಆಗುತ್ತೆ ಇಬ್ಬರು ಕೂಡ ನಿರ್ದೋಷಿಗಳು ಅಂತ ಆಗ್ತಾರೆ ಈ ಮೊಹ ಮೈತ್ರಿ ಪುನಃ ವಿನ್ ಆಗ್ತಾರೆ ರಾಹುಲ್ ಗಾಂಧಿ ಎರಡು ಕ್ಷೇತ್ರಗಳಲ್ಲಿ ವಿನ್ ಆಗ್ತಾರೆ ನಿಮಗೆ ತಾಕತ್ತಿದ್ದರೆ ರಾಯಬೆರಲ್ಲಿ ಬನ್ನಿ ಅಂತೇಳಿ ಕೇಳಿದ್ದು ಕೂಡ ಬಿ ಜೆ ಪಿ ಎರಡು ಕಡೆಗಳು ವಿನ್ ಆಗ್ತಾರೆ ಇದು ಏನಾರ ಏನು ಸೂಚಿಸ್ತದೆ ಏನನ್ನು ಸೂಚಿಸ್ತದೆ ಇದು ಆ್ಯಕ್ಚುಲಿ ಒಟ್ಟಾರೆ ಹೇಳೋದಾದರೆ ಅಲ್ಲಿ ಅಲ್ಲಿಯ ಸಮ ಒಂದು ಬೇರೆ ವಿಷಯ ಇರ್ತದೆ ಈಗ ಕೇರಳದಲ್ಲಿ ವಯನಾಡು ವಯನಾಡಿನಲ್ಲಿ ಲಾಸ್ಟ್ ಇಯರ್ ಹಾಗೆ ಅಲ್ಲೊಂದು ಕಮ್ಯುನಿಟಿ ಇದೆ ಇಲೆಕ್ಷನ್ಗೆ ಇಲೆಕ್ಷನ್ ಗೆ ಒಂದು ವಾರ ಇರುವಾಗ ಹೇಳ್ತೇನೆ ಇಲೆಕ್ಷನ್ ಗೆ ಒಂದು ವಾರ ಇರುವಾಗ ಅಲ್ಲಿ ಪ್ರಚಾರದ ಅಧ್ಯಕ್ಷ ರಾಜೀನಾಮೆ ಕೊಡ್ತಾರೆ ಅದು ಕೊಟ್ಟಿದ್ದಾರೆ ಅದು ಸರಿ ಆ ಒಪ್ಪಿದೇನೆ ನಾವು ಲಾಸ್ಟ್ ಟೈಮ್ ಏನು ಇಲ್ಲದ ಏರಿಯಾದಲ್ಲಿ ಈಗ ಕೇರಳದಲ್ಲಿ ಒಂದು ಸೀಟ್ ನಮ್ದು ಬಂತು ಏನ್ ಎಂಟ್ರಿ ಈಗ ಎಂಟ್ರಿ ಆಯ್ತು ಈ ಸಲ ಆಯ್ತು ಒಳ್ಳೆ ಸೂಚಿಸಿದ್ರೆ ಅಣ್ಣಾ ಮಲಯಾಟ್ಟಿ ಸುತ್ತ ಜಾಸ್ತಿ ಹೇಳಿದ್ರೆ ಅಲ್ಲಿ ಏನಿಲ್ಲ ಸೋಷಿಯಲ್ ಮೀಡಿಯಾ ಹೀರೋ ಈಗ ಅಣ್ಣ ಒಳ್ಳೆ ಜನ ಸರಿ ಏನು ಸರಿ ಅವರಿಗೆ ಮಾಡ್ತಿದ್ದಾರೆ ಅಲ್ಲ ಅವರಿಗೆ ಆಗಿಲ್ಲ ಅವರಿಗೆ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅವರನ್ನು ಒಪ್ತಾರೆ ಜನ ಬಂಡ ಅಸ್ತಿತ್ವ ತೋರಿಸ್ತವ ಅಣ್ಣಾಮಲೆ ಅಣ್ಣಲ್ಲಿ ಎಂತದಿಲ್ಲ ಜೀರೋ ಅಂತ ನಾವು ಇನ್ನು ಬೇಸಿಕ್ ಇಟ್ಕೊಂಡು ಬರೋದು ಈ ಸಲ ನಾವು ಒಂದೆರಡು ಮೂರು ಸ್ವಲ್ಪ ಸೀಟ್ಗೆ ನಮ್ಗೆ ಗೆಸ್ಟಿಂಗ್ ಇತ್ತು ಸ್ವಲ್ಪ ಎಡವಟ್ನಲ್ಲಿ ನಾವು ಹೋಗಿದ್ದೇವೆ ಅಲ್ಲಿ ನೆಕ್ಸ್ಟ್ ಇನ್ನು ಪ್ರಯತ್ನ ಇದೆ ಈಗ ಅಲ್ಲಿ ಸ್ಟಾರ್ಟಿಂಗ್ ಪಕ್ಷದ ಏನು ಸಂಘಟನೆ ಆಗ್ತದೆ ಬೇಸಿಕ್ ಆಗಿ ಆಗ್ತಿದೆ ಕೇರಳದಲ್ಲಿ ಈಗ ಸ್ಟಾರ್ಟ್ ಆಯ್ತು ಮುಂದಿನ ದಿನಗಳಲ್ಲಿ ಈಗ ಆಗ್ತಾ ಹೋಗ್ತದೆ ಒಂದೊಂದು ಒಂದೊಂದು ಆಂಧ್ರದಲ್ಲಿ ಅಷ್ಟು ಬರ್ತದೆ ನಿರೀಕ್ಷೆ ಮಾಡಲಿಲ್ಲ ನಿರೀಕ್ಷೆ ಮಾಡಲಿಲ್ಲ ನಿರೀಕ್ಷೆ ಮಾಡಿದಲ್ಲಿ ನಮಗೆ ಹೆಚ್ಚಾಗಿದೆ ನಾವ್ ಎಲ್ಲಿ ನಿರೀಕ್ಷೆ ಮಾಡಿದೆ ಅಲ್ಲಿ ಕಡಿಮೆ ಆಗಿದೆ ಅಲ್ಲಿ ಕಡಿಮೆ ಆಗಿದೆ ಸರಿ ಕೃಷ್ಣ ಹೆಗಡೆ ಅವರೇ ನೀವು ಎರಡು ಬಾರಿ ಸಂಸದೆ ಶೋಭಾ ಕರಂದ್ಲಜ್ಜಿ ಅವರಿಗೆ ಬಹಳ ವಿರೋಧ ಮಾಡ್ತಿದ್ರಿ ಅವರು ಹಾಗೆ ಇವರು ಹೀಗೆ ಅಂತ ಹೇಳಿ ಸರಿ ಗೋ ಬ್ಯಾಕ್ ಅಂತ ಹೇಳಿ ಅವರೇ ಹೇಳಿದ್ರು ಗೋ ಬ್ಯಾಕ್ ಅಂತ ಹೇಳಿಲ್ಲ ಅಲ್ಲ ಹೇಳ್ತೇನೆ ನಾನು ಅವರದೇ ಪಕ್ಷದ ಹೇಳಿದಂತ ಸಂಸದರಿಗೆ ಬೆಂಗಳೂರಿನಲ್ಲಿ ಸೀಟ್ ಕೊಟ್ಟರು ಅವರ ವಿನ್ ಮಾಡಿದಲ್ಲ ಅವರ 디વાળી ಜನ್ರಲ್ಲ

ಗೋಬ್ಯಾಕ್ ಹೇಳಿದ ಕಾರ್ಯಕರ್ತರ ಗೋಬ್ಯಾಕ್ ಹೇಳಿದವ್ರಿಗೆ ಟಿಕೆಟ್ ಕೊಡ್ತಾರೆ ನಮ್ಮ ಪಕ್ಷದ ಅವರ ದಿವಾಳಿತನವನ್ನು ಅವ್ರು ಹೇಳಿದ್ದಾರೆ ಹೊರತು ನಾವು ಹೇಳಲಿಲ್ಲ ಇನ್ನು ಅಣ್ಣಾಮಲೆ ವಿಷಯ ತೆಗೆದ್ರಿ ಏನ್ ಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುಳ್ಳು ಪುಳ್ಳು ಹೆಂಗ್ಳು ಪುಂಗ್ಲಿ ಅಂತ ಹೇಳ್ಕೊಂಡು ಅಣ್ಣಾಮಲೆ ಇವರಿಗೆ ಹೀರೋ ಯಾವ ಯಾವ ಮುಖ್ಯಮಂತ್ರಿಗೆ ಸೆಲ್ಯೂಟ್ ಹೊಡ್ಕೊಂಡಿದ್ದ ಐ ಪಿ ಎಸ್ ಅಧಿಕಾರಿ ಇವರ ಸೀಟ್ಗಳನ್ನ ಕರ್ನಾಟಕದಲ್ಲಿ ಡಿಸೈಡ್ ಮಾಡುವಂತ ನೈತಿಕ ದಿವಾಳಿತನಕ್ಕೆ ಮುಟ್ಟಿದಂತ ಭಾರತೀಯ ಜನತಾ ಪಕ್ಷ ಇದು ಒಬ್ಬ ಐ ಪಿ ಎಸ್ ಎಮ್ ಎಲ್ ಎಲ್ಲಿ ಸೋತಿದ್ದಾನೆ ಮತ್ತೆ ಪುನಃ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಸೋತಿದ್ದಾರೆ ಎಲ್ಲಿ ಸ್ವಾಮಿ ಇವರದ್ದು ಯಾವ ಅಣ್ಣ ಮಲೆಯನ್ನು ಹಿಡ್ಕೊಂಡು ಇವ್ರು ಓಡಾಡ್ತಾರೆ ಇಲ್ಲಿ ಮಾಡಿದ ಕರ್ಮಕಾಂಡಗಳು ಅಣ್ಣ ಮಲೆಯ ಕರ್ಮಕಾಂಡಗಳು ಒಂದೊಂದಾಗಿ ಬಿಚ್ಚಿಡ್ಲಿಕ್ಕೆ ನಾನ್ ತಯಾರಿದ್ದೇನೆ ಇವರ ನಾಯಕ ಅನ್ಸ್ಕೊಂಡ ಅಣ್ಣಾಮಲೆ ಉಡುಪಿ ಜಿಲ್ಲೆಯಲ್ಲಿ ಎಸ್ ಪಿ ಆಗಿದ್ದಾಗ ಅಥವಾ ಕಾರ್ಖಾನದ ಇದ್ದಾಗ ಅಣ್ಣಾಮಿ ದಾಖಲೆ ಸಮೇತ ಕೊಡ್ತೇನೆ ಚರ್ಚೆ ಬೇಕಾ ನಿಮ್ಮ ಪಕ್ಷ ನಾಯಕರ ಬೇಕು ನಿಮ್ಮ ಪಕ್ಷ ನಾಯಕರ ಬೇಕು ಸರಿ ಸರಿ ಎಲ್ಲ ಸರಿ ನಾನು ಕೇಳಿದಂತ ಪ್ರಶ್ನೆ ಅಂದ್ರೆ ಶೋಭಾ ಕರಂದ್ಲೆಜೆಗಿ ಗೋ ಬ್ಯಾಕ್ ಅಂತ ಹೇಳುವಾಗ ಕಾಂಗ್ರೆಸ್ ಪಾರ್ಟಿಗೆ ಬಾರಿ ಖುಷಿ ಆಯಿತು ಇದು ಅದೇ ಶೋಭಾ ಕರನ್ಲೆ ಕರನ್ಲಾಜೆ ಬೆಂಗಳೂರಿನಂತ ನಿಂತ್ಕೊಂಡು ವಿಜಯವನ್ನು ಸಾಧಿಸಿದಾರಲ್ಲ ಚುನಾವಣಾ ವಿಜಯಗಳು ಹೀ ಇಲ್ಲಿ ತರದ್ದೆ ಮೌಢ್ಯ ನಾವು ಮಾಡಿರ್ಬೋದು ನಾವೇನು ಆಗುತ್ತೆ ಜನ ಜನ ಮತದಾರ ಮತದಾರನ ತೀರ್ಪನ್ನು ಗೌರವಿಸಬೇಕಾಗತ್ತೆ ಸರಿ ವೆದರ್ ಇಟ್ ಲಕ್ಷ್ಮಿ ಹೆಬ್ಬಾಳ್ಕರ ಮಗ ಸೋತಲ್ಲ ಏನ್ ಮಾಡ್ತೀರಿ ಅವರು ಫೈರ್ ಪಲ್ಟು ರಾಜ್ಯ ಪಲ್ಟು ರಾಜ್ ಬಂದ್ ಅಲ್ಲಿ ನಿಂತು ಗೆದ್ದಿದ್ದಾರೆ ಕಾಂಗ್ರೆಸ್ ಪಲ್ಟು ರಾಜ ಒಂದು ಆಚೆ ಹೋದ್ರು ಈಚೆ ಹೋದ್ರು ಮತ್ತೆ ಪುನಃ ನಮ್ಮಲ್ಲಿ ಎಂ ಎಲ್ ಸಿ ಮಾಡಿದ್ವಿ ಮತ್ತೆ ಬಿಟ್ಟು ಹೋದ್ರು ಅವರು ಜನ ಕೊಟ್ಟಿ ಡಿ ಕೆ ಶಿ ಅವರ ಸೋದರ ಸೋಲ್ತಾರೆ ಸರ್ ಉಪಮುಖ್ಯ ಸೋತಿದ್ದಾರೆ ಏನ್ ಆಗುತ್ತೆ ಚುನಾವಣಾ ರಾಜಕೀಯದಲ್ಲಿ ಕಳೆದ ಬಾರಿ ಅಂತ ಟಫ್ ಫೈಟ್ ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ರಾಜಧಾನಿ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ ಮುಖ್ಯಮಂತ್ರಿ ನೀವು ಕಾಂಗ್ರೆಸ್ ನವರು ನೀವು ಸೋತದನ್ನ ಕೋಟ್ ಮಾಡ್ತೀರಿ ಅದೇ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಗೆದ್ದು ಬಂದಿದ್ದೇವಲ್ಲ ಇಡೀ ರಾಜ್ಯದಲ್ಲಿ ಸೋತಾಗ ಡಿ ಕೆ ಸುರೇಶ್ ಅವರು ಗೆದ್ದು ಬಂದಿದ್ದಾರೆ ಅದನ್ನು ಕೌಂಟ್ ಮಾಡ್ಬೇಕಾಗತ್ತಲ್ಲ ನೀವು ಯಾಕೆ ಒಂದು ಒಂದ್ ಸ್ಟೆಪ್ ಎಕ್ಸ್ಟ್ರೀಮ್ ಹೋಗ್ತೀರಿ ಯಾಕೆ ನೀವು ಮೃದುತ್ವ ಧೋರಣೆ ತೋರಿಸ್ತೀರಿ ಸುನಿಲ್ ಕುಮಾರ್ ಮತ್ತು ಪರಶುರಾಮ ಮೂರ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಾತುಗಳು ಮೊನ್ನೆ ನಡೆದಂತಹ ಪ್ರಕರಣ ಯಾವುದು ಜರೋಜ ಶಾಲೆಯಲ್ಲಿ ನಡೆದಂತ ಪ್ರಕರಣ ಮೃದುತ್ವ ಧೋರಣೆ ಎಲ್ಲಿ ತೋರಿಸಿದ್ರದ ಹೇಳಿ ಪರಶುರಾಮ ಮೂರ್ತಿಗೆ ಸಿಒಿ ತನಿಖೆ ಆದೇಶ ಆಗಿದೆ ಸಿ ಓಡಿ ತನಿಖೆ ಇಪ್ಪತ್ನಾಕ ಗಂಟೆಲ್ಲಾಗಬೇಕಂತ ಬಯಸ್ತಿದೆ ಅದು ಕ್ಯಾರೆ ಹೇಳಲಿಕ್ಕೆ ಆಗುದಿಲ್ಲ ಯಾವ್ದೇ ಯಾವುದೇ ಪ್ರಕರಣಗಳು ಇಪ್ಪತ್ನಾಲ್ಕು ಗಂಟೆಗಳು ಇತ್ಯರ್ಥ ಆಗ್ತದೆ ಬಯಸ ಹರೀಶ್ ಪೂಂಜ ಪ್ರಕರಣ ಹರೀಶ್ ಪೂಂಜ ಪ್ರಕರಣ ಲಾ ಇವತ್ತು ನಾನು ಹೇಳಿದ್ದಲ್ಲ ಸ್ವಾಮಿ ಈ ರಾಜ್ಯದ ಮುಖ್ಯ ನ್ಯಾಯ ಒಂದು ಉದಾಹರಣೆ ಕೊಡ್ತೇನೆ ಸರ್ ಬಿಜೆಪಿ ಅವರ ಸರ್ಕಾರ ಇತ್ತು ನಿಮ್ಮ ಎಂ ಎಲ್ ರೀತಿಯಲ್ಲಿ ಮಾಡಿದ್ರು ಪರಿಸ್ಥಿತಿ ಹೇಗಿರುತ್ತಿತ್ತು ಯಾವ ರೀತಿ ಅವರು ಅವ್ರು ತಕೊಂಡ್ ಔಟ್ ಆಫ್ ದಿ ವೇ ಆಕ್ಷನ್ ತಕೊಂಡ ಪ್ರಶ್ನೆ ಇಲ್ಲ ಇವತ್ತು ಅವ್ರಿಗೆ ಹೈಕೋರ್ಟ್ ಮುಖಕ್ಕೆ ಬಾರಿಸಿದಾಗ ಹೇಳಿದೆ ಏನ್ ನಮ್ಮನ್ನು ವಾಚ್ ಮಾಡುವಷ್ಟು ನೀವ್ ಆಗಿದ್ದೀರಾ ಅಂತ ಹೇಳಿ ಅವ್ರ ಮುಖಕ್ಕೆ ಹೊಡೆದಾಗ ಹೇಳಿದೆ ಹರೀಶ್ ಪೂಜಾರಿ ಅವರಿಗೆ ಅವರು ಅದು ಅದು ಅದ್ಯಾವ ಸರ್ಕಾರಿ ಅಧಿಕಾರಿ ರೀಚ್ ಆಗಿದ್ದೇ ಇಲ್ಲ ಅಂತ ಹೇಳುದು ಹಾಗಾದ್ರೆ ಇದೆಲ್ಲ ಬುದ್ಧಿವಂತಿಕೆ ಇದ್ದವ್ರು ರೀಚ್ ಆಗದೆ ಇರ್ತದ ಕೋರ್ಟ್ ಅಂದ್ರೆ ಏನ್ ತಮಾಷೆನ ಕೋರ್ಟ್ ಅದೇ ಅದೇ ಆ ಆದೇಶದ ಪ್ರತಿಯನ್ನು ನೋಡಿ ಓದಿ ಅದು ಎಲ್ಲಿ ಆದ್ರೂ ಒಬ್ಬ ಅಧಿಕಾರಿಗೆ ಮಾಡಿದ ಅದು ಶಿಕ್ಷಸ್ ಅಂತ ಹೇಳ್ತೇವೆ ಶಿಕ್ಷಸ್ ಪಾಸ್ ಮಾಡಿದಾರ ಅಂತ ಹೇಳ್ತೇವೆ ವಾಗ್ದಾಂಡಾಣ್ಣ ಕಾಂಗ್ರೆಸ್ ಒಳ ಒಪ್ಪಂದ ಮಾಡ್ತದೆಯಾ ಯಾರತ್ರ ಏನಾಗತ್ತೆ ಇದೆ ಕಾಂಗ್ರೆಸ್ ಇಷ್ಟೆಲ್ಲ ಘಟನೆಗಳು ಕರಾವಳಿಯಲ್ಲಿ ಆಗುತ್ತೆ ನಿಮ್ಗೆ ಮೈಲೇಜ್ ಹೊಡೆದ್ಕೊಳ್ಬಹುದಿತ್ತು ಯಾಕೆ ಸುಮ್ಮನಿದ್ರಿ ಸಿ ನಾವು ಸುಮ್ಮನಿದ್ದೇವೆ ಅಂತ ನಾನು ಆಗ್ಲೇ ಹೇಳಿದೆ ನಮ್ಮ ಕಾರ್ಯವೈಖರಿಯಲ್ಲಿ ಕೆಲವು ಲೋಪಗಳಾಗಿರ್ಬೋದು ಅದರಿಂದ ನಮ್ಮ ಮತ ಬೇಟೆಗಳು ಕಡಿಮೆ ಗಳಿಕೆಯಲ್ಲಿ ಕಡಿಮೆ ಆಗಿರ್ಬೋದು ನಾವು ಅಂತ ನಾನು ಹೇಳುದಿಲ್ಲ ಇದ್ರೆ ತಪ್ಪಾಗ್ತದೆ ಮತ ಗಳಿಕೆಯಲ್ಲಿ ಕಡಿಮೆ ಆಗಿರ್ಬೋದು ಬಹುಶಃ ನಾವು ಚೇಂಜ್ ಮಾಡ್ಕೊಡ್ತೇವೆ ಒಳ ಒಪ್ಪಂದ ಅನ್ನೋದು ಏನಿದ್ರು ಅದು ಯಡಿಯೂರಪ್ಪ ಮತ್ತು ಅದರ್ಸ್ ಗೆ ಬಿಟ್ಟಿದ್ರೆ ನಮಗಲ್ಲ ಅಲ್ಲ ಬೇರೆಯವ್ರದ್ದು ಮಾತಾಡಬೇಡ ನಿಮ್ಗೆ ಒಳ ಒಪ್ಪಂದಗಳು ಏನಿದ್ರು ಯಡಿಯೂರಪ್ಪ ಅವರು ಅದರ್ಸ್ ಬಿಟ್ರೆ ನಮಗಲ್ಲ ನಾವು ಯಾವ ಸರಿ ಸರಿ ಎಲ್ಲ ಎಲ್ಲ ಬಿಡುವ ಪ್ರಧಾನಮಂತ್ರಿ ಅವರು ಭಾಷಣದಲ್ಲಿ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯ ಚಲನಚಿತ್ರ ಬಂದ ಮೇಲೆ ಗಾಂಧೀಜಿ ಅವರು ಗೊತ್ತಾದದ್ದು ಅಂತ ಹೇಳಿ ಅದಕ್ಕೆ ನಿಮ್ಮ ನೀವು ಗಾಂಧೀಜಿ ಅವರ ಆದರ್ಶ ಅಂತ ಇಟ್ಕೊಳ್ತೀರಿ ಕಾಂಗ್ರೆಸ್ ನಲ್ಲ ಅದು ನೀವು ಏನು ಅವರ ಮೌಢ್ಯತನದ ಪರಮಾವಧಿ ಗಾಂಧೀಜಿ ಯಾರಂತ ಮೋದಿ ಅವರಿಂದ ನಾವು ಜನ ಕಳಿಬೇಕಾದ ಅಗತ್ಯ ಇಲ್ಲ ಬಟ್ ಅವರ ಮೌಢ್ಯದ ಅದಕ್ಕೂ ಉತ್ತರ ಕೊಡಬೇಕಾದ ಅಗತ್ಯ ನನಗೆ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಕೆಳಮಟ್ಟದ ಮಾತುಗಳನ್ನ ಹೇಳ್ತಾರೆ ಗಾಂಧೀಜಿ ಬಗ್ಗೆ ಅಂತ ಹೇಳಿ ಆದ್ರೆ ಇವರು ಸಂವಿಧಾನದ ಬಗ್ಗೆ ಇದಕ್ಕಿಂತ ಕೆಳಮಟ್ಟದ ಮಾತುಗಳನ್ನ ಆಡಿದ್ರು ಯಾವ ಪ್ರಶ್ನೆ ಕಾಂಗ್ರೆಸ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡುವ ಅಗತ್ಯ ಇಲ್ಲ ಅದಕ್ಕೋಸ್ಕರ ಸೋಲ್ತ ಇದೀರಿ ನೀವು ಇಲ್ಲಪ್ಪ ಒಪ್ಪ ಖಂಡಿತ ಇಲ್ಲ ನಾವು ಸೋಲುವ ಪ್ರಶ್ನೆ ಇಲ್ಲ ಸೋತಿದ್ದೇವೆ ಸೋಲನ್ನು ಸ್ವೀಕರಿಸಿದೆ ನಾವು ಯಾಕೆ ಯಾಕೆ ಹೇಳಿದ್ವಿ ನಿಮ್ ಬಹುಶಃ ಇತಿಹಾಸಗಳು ಗೊತ್ತಿಲ್ಲ ನೀವು ದೇವೇಗೌಡರನ್ನ ತಕೊಳ್ಳಿ ಇಡೀ ಕುಟುಂಬದ ಎಂಬತ್ತೊಂಬತ್ತರಲ್ಲಿ ಸಾರಿ ತೊಂಬತ್ನಾಲ್ಕರಲ್ಲಿ ಇಡೀ ಕುಟುಂಬ ಸೋತು ಆಯ್ತು ಒಂದ್ ಸೀಟು ಆಗಲಿಲ್ಲ ಅವ್ರ ಅವ್ರ ಹತ್ರ ಅವರೇ ಸ್ವತಃ ದೇವೇಗೌಡ್ರ ಸೋತು ಪ್ರಧಾನಿಯಾಗಿದ್ದಂತ ದೇವೇಗೌಡ್ರ ಸೋತ್ರ ಅವ್ರು ಈ ವಯಸ್ಸಲ್ಲಿ ಅವ್ರು ಎದ್ ಬರ್ಲಿಲ್ಲ ಪಕ್ಷ ಯಾವುದೇ ಬೇರೆ ಇರಲಿ ನೀವು ಸೋಲು ರಾಜಕೀಯದಲ್ಲಿ ಸೋಲು ಒಂದು ನಿರ್ಣಾಯಕ ಘಟ್ಟ ಅಂತ ನೀವು ಎನ್ಸ್ಕೊಳ್ಬೇಡಿ ಸೋಲು ಒಂದು ಸಹಜ ಪ್ರಕ್ರಿಯೆ ಅದ್ ಯಾವತ್ತೊಂದು ನಿರ್ಣಾಯಕ ಘಟ್ಟ ಈ ಸೋಲಿಗೆ ಕಾರಣದ ತಪ್ಪುಗಳ ಸೋಲಿಗೆ ಕಾರಣ ಮುಖ್ಯಮಂತ್ರಿ ಅವರ ಅಹಂಕಾರ ಹೇಳಿ ಕುಮಾರ್ ಹೇಳ್ತಾರೆ ಕುಮಾರಸ್ವಾಮಿ ನೀವು ಯಾಕೆ ಮೈತ್ರಿ ಮಾಡ್ಕೊಳ್ಳಿಲ್ಲ ಜೆಡಿಎಸ್ ಅಗತ್ಯ ಇದ್ದಾಗ ಅವರಾಗಿ ಬಂದು ಮೈತ್ರಿ ಕೇಳಿದ್ ಹೊತ್ತು ನಾವು ಅಲ್ಲ ನಾವು ಮೈತ್ರಿ ಮಾಡ್ಕೊಳ್ಳುವ ನಮಗೆ ಖಂಡಿತ ಪಶ್ಚಾತ್ತಾಪ ಇಲ್ಲ ಜೆಡಿಎಸ್ ಮೈತ್ರಿಯಿಂದ ಬಿಜೆಪಿ ಲಾಭ ಆಗಿರ್ಬೋದು ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನೀವು ಜೆಡಿಎಸ್ ಜೊತೆ ಲಾ ಮೈತ್ರಿ ಮಾಡಿ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಹೇಳಿ ನಾವು ಹದಿನೆಂಟರಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡು ನೋಡಿದ್ದೇವೆ ನಾವು ಅದ್ರಲ್ಲಿ ಏನ್ ಹಿಂದ ಹೇಳಿದಲ್ಲ ನಮಗೆ ಈ ಬಾರಿ ಮೈತ್ರಿ ಅಗತ್ಯ ಇರಲಿಲ್ಲ ನಿರ್ಣಯಗಳಿಂದ ಸೋಲಾಗಿದ್ರೆ ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ ಆದ್ರೆ ಮೈತ್ರಿ ಮಾಡ್ಕೊಳ್ಳದೆ ಸೋಲಾಯ್ತು ಮಾತಿದ್ರೆ ನಾವು ಅದ್ರ ಖಂಡಿತ ಸರಿ ಆ ವಿಜಯ್ ಸರ್ ಅವರೇ ಈಗ ಜೂನ್ ಎಂಟು ಒಂದು ಹೊಸ ರೆಕಾರ್ಡ್ ಹೊಸ ಹೊಸ ಇತಿಹಾಸ ಆಗುತ್ತೆ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯವರು ಗದ್ದುಗೆ ಏರುತ್ತಾರ ನಿಮಗೆ ವಿಶ್ವಾಸ ಇದೆಯಾ ನಿತೀಶ್ ಕುಮಾರ್ ಅವರ ಹೆಸರೇ ಪಲ್ಟಿ ರಾಮ್ ಅಂತೇಳಿ ಚಂದ್ರಬಾಬು ನಾಯ್ಡು ಏನೆಲ್ಲ ಪಡ್ಕೊಳ್ಬೇಕು ತಮ್ಮ ರಾಜ್ಯಕ್ಕೆ ಅವ್ರು ಪಡ್ಕೊಳ್ಳುವಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಎನ್ ಡಿ ಇದು ಮಾಡುವಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ಸಂಚಾಲಕರಾಗಿ ಕೆಲಸ ಮಾಡಿದವರು ಚಂದ್ರಬಾಬು ನಾಯ್ಡು ಎನ್ ಡಿ ಎ ಚುನಾವಣಾ ಪೂರ್ವದಲ್ಲೇ ಇವರೊಂದಿಗೆ ಒಪ್ಪಂದಾಗಿದೆ ಅದು ಎಲೆಕ್ಷನ್ ಗೆ ಸ್ವಲ್ಪ ಸಮಯ ಇರುವಂತಹ ಸುಳಿವು ಸಿಕ್ಕಿದೆ ಅದು ಬೇರೆ ವಿಷಯ ರಾಜಕಾರಣ ಸ್ವಾಭಾವಿಕ ಖಂಡಿತವಾಗಿಯೂ ಮೂರನೇ ಬಾರಿಗೆ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಸಂಪುಟ ರಚನೆ ಮಾಡ್ತಾರೆ ಉಳಿದ ಐದು ವರ್ಷದಲ್ಲಿ ಉತ್ತಮವಾದ ಒಂದು ಆಡಳಿತ ಐದು ವರ್ಷ ಉತ್ತಮವಾದ ಆಡಳಿತ ಕೊಡ್ತಾರೆ ಇದು ಎಲ್ಲರ ವಿಶ್ವಾಸ ಅದರ ಬಿಜೆಪಿಯ ಒಂದು ಕೋಡ್ ಆಫ್ ಕಾಂಡಕ್ಟ್ ಇದೆ ಎಪ್ಪತ್ತೈದರಲ್ಲಿ ನಿವೃತ್ತಿ ಎಪ್ಪತ್ತೈದರ ನಂತರ ಇಲ್ಲ ಅದು ಅವರ ಮುಂದಿನ ಅವರಿಗೆ ಬಿಟ್ಟು ಅದು ನಮ್ಗೆ ಇಲ್ಲಿ ಅವರಿಗೆ ಈಗ ಎಷ್ಟಕ್ಕೆ ಐದು ವರ್ಷ ಸರ್ಕಾರ ಇರುತ್ತಾ ಸರ್ಕಾರ ಐದು ವರ್ಷ ಮಾಡ್ತಾರೆ ಅದು ಖಂಡಿತ ಯಾರದ್ದು ಅನ್ನೋದು ಪ್ರಶ್ನೆ ಅಲ್ಲ ವಾಜಪೇಯಿ ಅವರು ಹದಿಮೂರು ದಿವಸ ಇದ್ರು ಸರ್ ಅದು ಬೇರೆ ವಿಷಯ ಅದು ಒಂದೊಂದು ಟೈಮ್ ನಲ್ಲಿ ಒಂದೊಂದು ಆಗ್ತದೆ ಆದ್ರೆ ಬಟ್ಟೆ ಈ ಸಲದ ವಿಷಯದಲ್ಲಿ ಮೋದಿ ಅವರಿಗೆ ಎರಡು ವಿಶ್ವಾಸ ಇದೆ ನಮ್ಗೆ ವಿಶ್ವಾಸ ಇದೆ ಎಲ್ಲ ಕಾರ್ಯಕರ್ತರಿಗಿದೆ ಎಲ್ಲ ನಾಯಕರಿಗಿದೆ ಇಡೀ ದೇಶ ಇದ್ರು ನೋಡ್ತಿದೆ ಮೂರನೇ ಬಾರಿಯ ವಿಶ್ವಗುರು ಆಗಿ ನಮಗೆ ಕಾಣತಾ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನ ಈಗ ನಿಮ್ಮ ಪ್ರಕಾರ ವಿಶ್ವಗುರು ಅಂದ್ರೆ ಯಾರು ಏನು ವಿಶ್ವಗುರು ಅಂದ್ರೆ ಈಗ ನೀವೇ ನೋಡ್ಬೋದು ಇಡೀ ವಿಶ್ವದಲ್ಲಿ ಒಂದು ಸಮಯದಲ್ಲಿ ನಮ್ಗೆ ಏನಿತ್ತು ನಾವು ಭಿಕ್ಷಾ ಪಾತ್ರೆ ನೆಡಿವಂತ ಒಂದು ಭಾರತ ಅದು ಡಿಯರ್ ಶೇಟರ್ ಮಾತ್ರ ಅಲ್ಲಲ್ಲ ಅದು ಮತ್ತೆ ಡಿಯರ್ ಶೇಟರ್ ಏನಾಯ್ತು ಏನು ಏನು ಇಲ್ಲ ಹೇಳ್ತೇನೆ ಸಿಚುएशन ಹೇಳ್ತಾರೆ ಈಗ ಹೇಗೆ ಆಗಿದೆ ರ ಮೇಲ ಆಗಿದೆ ಹದ್ನಾಕ ನಂತರವೇ ಹತ್ತು ವರ್ಷದ ನೀವು ಆರ್ಥಿಕ ತೊಂದರೆಯಲ್ಲಿ ಕೇಳಿ ಹೇಗೆ ಆಗಿದೆ ನಮ್ಮ ದೇಶದ ಪರಿಸ್ಥಿತಿ ಬೆಲೆ ಈ ಸಮಯದಲ್ಲಿ ನಾವು ವಿದೇಶಕ್ಕೆ ಇದು ಇದಕ್ಕೆ ಅಮೆರಿಕ ಎಲ್ಲೇ ಆದ್ರೂ ಇರಲಿ ನಮ್ಮನ್ನು ಕರೆಯುವವರು ಇಲ್ಲ ನಮ್ಮ ಪ್ರಧಾನಿಯವರನ್ನು ಕರೆಯೋರು ಇಲ್ಲ ತಮ್ಮ ತಲ್ಪ ಓದ್ಕೊಂಡು ಬಂದ್ರೆ ಬಹಳ ಅನುಕೂಲ ಮನಮೋಹನ್ ಸಿಂಗ್ ಇಂದಿರಾ ಗಾಂಧಿ ಎಲ್ಲಿ ಹೋಗಿದ್ದಾರೆ ಈಗಿನ ಪರಿಸ್ಥಿತಿ ಅಲ್ಲ ಸ್ವಾಮಿ ಗಮನಿಸಿತ್ತು ಹಾಗಾದ್ರೆ ನೀವು ಚುನಾವಣೆ ಚುನಾವಣಾ ಪೂರ್ವದಲ್ಲಿ ಒಂದು ಜಾಹೀರಾತು ಬಿಟ್ರಿ ವಾರ್ ರುಕ್ವಾದಿ ಪಾಪ ಅಂತ ಹೇಳಿ ಸರಿ ಅದು ಉಕ್ರೈನ್ ಯುದ್ಧ ನಿಲ್ಲಿತ ಒಂದು ಫೋನ್ ಕಾಲ್ ನಲ್ಲಿ ಹೇಗಿದ್ರು ಪರಿಸ್ಥಿತಿ ಹೇಗಿತ್ತು ನೋಡಿ ಸುಳ್ಳುಗಳು ಆಪರೇಷನ್ ಕಾವೇರಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳನ್ನ ಅವರು ವಾಪಸ್ ತಂದಿದ್ದಾರೆ वापस ತಂದಿದ್ದಾರೆ ಅಲ್ಲ ಇದು ಸುಳ್ಳ ನಾವು ನೋಡಿದ ಚಿತ್ರ ಸರ್ ಗಲ್ಫ್ war ಆಗೋರು ಕೂಡ ತಂದಿದ್ದಾರೆ ಗಲ್ಫ್ war ಆಗಿರುವಾಗ ತಂದಿದ್ದಾರೆ ಒಬ್ಬ ಒಂದು ಸರ್ಕಾರ ನಡೆಸೋರು ಇವರ ಗಲ್ಫ್ ಒಂದು ಗಲ್ಫ್ ಎರಡಾಗಿದೆ ಅವರು ಹೀಗೆ ಇದ್ದಾರೆ ಇವರ ಇವರ ಸರ್ಕಾರ ಅವರು ಭಾರತ ಬಯೋ ಹೋಗಿ ಕಂದಾರಲ್ಲಿ ಬಿಟ್ಟು ಬಂದಿದ್ದಾರೆ ಇವರು ವಿಶ್ವಗುರು ಬಗ್ಗೆ ಮಾತು ಬಿಡಿ ಇವತ್ತು ಇವ್ರು ಹೇಳ್ತಾರೆ ಪಾಪ ಇಂತ ಸುಳ್ಳುಗಳು ಇವತ್ತು ಭಾರತ ಭಿಕ್ಷಾಪಾತ್ರೆ ಭಾರತ ಭಿಕ್ಷಾಪಾತ್ರೆ ಪಾತ್ರೆ ತೊಡೆದು ವರ್ಷ ಕಳೆದಿದೆ ಸ್ವಾಮಿ ಎಪ್ಪತ್ತು ವರ್ಷ ಕಳೆದಿದೆ ಹತ್ತು ವರ್ಷ ಇವತ್ತು ಇವತ್ತು ಎರಡ್ ಸಾವಿರದ ಒಂದ್ ನಿಮಿಷ ಇದೆ ಸ್ವಾಮಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಡಾಲರ್ ರೇಟ್ ಇಂಡಿಯಾದಲ್ಲಿ ಎಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕು ಐವತ್ತಾಗ್ರೂ ಐವತ್ತಾಗ್ರೂ ನಲ್ವತ್ ಪೈಸೆ ಇವತ್ತು ಎಂಬತ್ತೆರಡು ರೂಪಾಯಿ ತಂದಿದ್ದಾರೆ ಯಾಕೆ ಹೇಳ್ತಾರೆ ಬಂಗಾರ ರೇಟ್ ಹೇಗಾಯ್ತು ಹೇಗಾಯ್ತು ನೀವು ಸರ್ಕಾರ ಬಂತು ಬಂಗಾರ ಏನು ರೇಟ್ ಕಮ್ಮಿ ಮಾಡಿ ನಮ್ಮ ಸರ್ಕಾರ ಕಮ್ಮಿ ಮಾಡಿ ಸ್ವಾಮಿ ಸ್ವಾಮಿ ನೀವು ಬಿಡಿ ಇವತ್ತು ಥೈಲ್ಯಾಂಡ್ ಅಂತ ದೇಶ ಥೈಲ್ಯಾಂಡ್ ನಲ್ಲಿ ಎರಡು ಒಂದ್ ನಿಮಿಷ ಒಂದ್ ನಿಮಿಷ ಎರಡು ಸಾವಿರದ ಎರಡು ಸಾವಿರದ ಆರರಲ್ಲಿ ಥೈಲ್ಯಾಂಡ್ ನ ಬಾತಿಗಿದ್ದಂತದ್ದು ಒಂದ್ ರೂಪಾಯಿ ಎರಡು ಪೈಸಾ ಇವತ್ತು ಥೈಲ್ಯಾಂಡ್ ಬಾತಿ ಎರಡು ರೂಪಾಯಿ ಇಪ್ಪತ್ತೆಂಟು ಪೈಸಾ ಇದೆ ಅವರು ಬೆಳೆದಿದ್ದಾರೆ ಅವರು ಇದೆ ಇದೆ ಕಾಲಘಟ್ಟದಲ್ಲಿ ಬೆಳೆದಿದ್ದು ನೆನ್ಪಿಟ್ಕೊಳ್ಳಿ ಇದೇ ಕಾಲಘಟ್ಟದಲ್ಲಿ ಕಿಶೋರ್ ಹೆಗಡೆ ಅವರೇ ನೀವು ಡಿಬೇಟ್ ನಲ್ಲಿ ಮಾತನಾಡುವಂತ ವಿಚಾರ ನೀವಂತ ಹೇಳಿದ್ರೆ ನಿಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಸ್ಪಷ್ಟವಾಗಿ ಎಲ್ಲ ವಿಧಾನ ಹೇಳ್ತೀರಿ ನೀವು ಜನರ ಮನಸ್ಸನ್ನು ಯಾಕೆ ಮುಟ್ಟುವುದಿಲ್ಲ ಇದು ನೀವು ಹೇಳುವಂತದ್ದು ಜನರಿಗೆ ಯಾಕೆ ರೀಚ್ ಆಗುದಿಲ್ಲ ಅಲ್ಲ ಒಂದು ಪಾರ್ಟಲ್ಲಿ ರೀಚ್ ಆಗಿದೆವಲ್ಲ ಸ್ವಾಮಿ ಇಡೀ ದೇಶಾದ್ಯಂತ ರೀಚ್ ಆಗದೆ ಇದ್ದಿರಬಹುದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅದು ರೀಚ್ ಆದದ್ದಲ್ವಾ ಇವರ ಇವರ ಬಂಡಲ್ ಬಾಜಿ ಪದ್ಯದಲ್ಲಿ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಬಹಳ ಯಶಸ್ವಿಯಾಗಿ ಐದು ವರ್ಷಗಳನ್ನು ನಿಭಾಯಿಸಿದ್ರು ಗ್ರಾಮ ಸಡಕ್ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಇಂಡಿಯಾ ಈ ಶೈನಿಂಗ್ ಹೇಳಿ ಅವರ ಟ್ಯಾಗ್ಲೈನ್ ಇದೆ ಭಾರತ ಪ್ರಕಾಶ್ ಮೊದಲೇ ಚುನಾವಣೆ ಸರಿಯಾ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆ ಬಿಜೆಪಿ ಪಿ ಗೆದ್ದಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಗೆದ್ದಿತ್ತು ಇನ್ನೆಷ್ಟು ಚುನಾವಣೆ ಬೇಕು ನಿಮ್ಗೆ ಚುನಾವಣೆ ನಾವು ಎಪ್ಪತ್ತು ವರ್ಷ ಆಳಿದ್ದೇವೆ ರಾಜ್ಯದಲ್ಲಿತ್ತು ಇವ್ರದ್ದು ಎಪ್ಪತ್ತು ವರ್ಷ ನೀವು ಏನು ಮಾಡ್ಲಿಲ್ಲಲ್ಲ ಅವ್ರು ಹೇಳುದಲ್ಲ ದೇಶ ಹೇಳ್ತಾ ಇಲ್ಲ ದೇಶ ಹೇಳ್ತಾ ಇಲ್ಲಲ್ಲ ಇವತ್ತು ಇವತ್ತು ನಡೆದ ಪ್ರತಿ ಒಂದು ಇವರು ಇವರು ಹೇಳುವ ಪ್ರತಿ ಒಂದು ವಿಷಯಗಳಿಗೂ ಇವರು ಪ್ರತಿ ಒಂದು ವಿಷಯಗಳಿಗೆ ಇವರು ಇವರು ಹೇಳುವ ರೀತಿಯನ್ನು ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಮೇಲೆ ಮಾತ್ರ ವಿಜಯ್ ಸರ್ ಅವರು ಹೇಳಿದ್ರು ಜೂನ್ ಎಂಟರಂದು ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಗದ್ದುಗೆ ಗೆರುತ್ತಾರೆ ಐದು ವರ್ಷ ಬಹಳ ಯಶಸ್ವಿಯಾದಂತ ಕನಸು ಸರಕಾರವನ್ನ ಅವ್ರು ಹೇಳಿ ಅವ್ರಿಗೆ ವಿಶ್ವಾಸ ಇದ್ದೀನಿ ಈಗ ಈಗ ನಿಮ್ಗೆ ಅವಕಾಶವನ್ನು ಕೊಡ್ತೇನೆ ಜೂನ್ ಎಂಟರಿಂದ ಮೋದಿಯ ಮೂರನೆಯ ಅವಧಿ ಪರ್ವ ಶುರು ಆಗತ್ತೆ ಏನ್ ಹೇಳ್ತೀರಿ ಖಂಡಿತ ಶುರುವಾಗತ್ತೆ ವ್ಯವಸ್ಥೆ ದೇಶದ ವ್ಯವಸ್ಥೆ ಒಂದು ಇದೆ ಎಲ್ಲಿಯಾದ್ರೂ ಈ ದೇಶದಲ್ಲಿ ಬಿಜೆಪಿ ಅಥವಾ ಎನ್ ಡಿ ಎಬ್ಸೊಲ್ಯೂಟ್ ಬಹುಮತ ಬಂದಿರ್ತಿದ್ರೆ ಇಲ್ಲಿ ಸಂವಿಧಾನ ಇರ್ತಿರ್ಲಿಲ್ಲ ನೆನ್ಪಿಟ್ಕೊಳ್ಳಿ ಅದನ್ನು ಯಾಕೆ ಒಂದ್ ನಿಮಿಷ ಹೇಳ್ತೇನೆ ಕೇಳಿ ಯಾಕೆ ಕೇಳಿ ಯಾಕೆ ಅಂತ ಕೇಳಿ ಯಾಕೆ ಭರವಸೆ ಇಲ್ಲ ಅಂತ ಕೇಳ ನಾನು ಬಟ್ ಇಲ್ಲ ಅವರು ಭರವಸೆ ಇಲ್ಲ ಯಾಕೆ ಅವ್ರಿಗೆ ಅಬ್ಸೊಲ್ಯೂಟ್ ಬಹುಮತ ಇಲ್ಲ ಅವರ ಎನ್ ಡಿಎ ಅವರು ಬಿಜೆಪಿ ಅಲ್ಲ ಎನ್ ಡಿಎಸ್ ಮೆಜಾರಿಟಿಗೆ ಎಷ್ಟು ಬೇಕು ಸಿಂಪಲ್ ಮೆಜಾರಿಟಿಗೆ ಎಷ್ಟು ಬೇಕು ಕೇಳಿ ಆ ಸಿಂಪಲ್ ಮೆಜಾರಿಟಿ ಒಂದು ಐವತ್ತು ವಿಶ್ವಾಸ ಖಂಡಿತ ಇಲ್ಲ ಅಂತ ಹೇಳಿದಲ್ಲ ಪ್ರಶ್ನೆ ಇಲ್ಲ ಸರ್ಕಾರ ಬೀಳುತ್ತೆ ಸರ್ಕಾರ ಬೀಳ ಸರ್ಕಾರ ನಡೆಸ್ಕ್ ಸಾಧ್ಯವೇ ಇಲ್ಲ ಇವ್ರ ಯಾಕೆ ಕೇಳಿದ ಇದ್ದವ್ರ ಆಚೆತಿ ಇವ್ರದ ಮಧ್ಯದಲ್ಲಿ ಇರೋದ್ರ ಇಲ್ಲಿ ತನಕ ಚಕ್ರಾಧಿಪತ್ಯ ಇತ್ತು ಕಳೆದ ಬಾರಿ ಚಕ್ರಾಧಿಪತ್ಯ ಹೋಗಿದೆ ಸ್ವಾಮಿ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಇವ್ರು ಯಾವ್ ಹೊತ್ತಿ ಎಲ್ಲಿ ಇರ್ತಾರೆ ಇವರು ಜಗದೀಶ್ ಶೆಟ್ಟರ್ ಅಣ್ಣಂದಿರು ತಮ್ಮಂದಿರು ಇವರಲ್ಲ

我过来，咱俩一打了一 ನಾವು ಗೆಲ್ಲಿಸ್ವಾಮಿ ನಾವು ಗೆಲ್ಲಿಸೋದು ನಮ್ಮ ಪಕ್ಷದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅದಲ್ಲ ಪ್ರಶ್ನೆ ನಾವು ಕೇಳ್ತಾ ಇರೋದು ಈ ಇಂತ ಪಟ್ಟುಗಳನ್ನ ಕಟ್ಕೊಂಡು ಇಂತ ವ್ಯವಸ್ಥೆ ಮಧ್ಯೆ ಹೋಗ್ತಾ ದೇಶ ನಡೆಸಲಿಕ್ಕೆ ಸಾಧ್ಯವಾಗ್ತೇವೆ ಇಲ್ಲ ಇನ್ನೂರ ನಲವತ್ತೊಂದು ಒಂದೇ ಇನ್ನೂರ ಸರಿ ಆತ್ಮೀಯ ವೀಕ್ಷಕರೇ ಆತ್ಮೀಯ ವೀಕ್ಷಕರೇ ಲೋಕಸಮರ ಈ ಕಾರ್ಯಕ್ರಮ ನೋಡ್ತಿದ್ದೀವಿ ವಿಜಯ್ ಸವರ್ ಹೇಳ್ತಾರೆ ಜೂನ್ ಎಂಟರಂದು ಪ್ರಧಾನ ಪ್ರಧಾನಮಂತ್ರಿಯವರು ಗದ್ದುಗೆ ಏರ್ತಾರೆ ಮೂರನೇ ಬಾರಿ ಐದು ವರ್ಷಗಳ ಬಹಳ ಸುಭದ್ರವಾದಂಥ ಸರ್ಕಾರವನ್ನು ಭಾರತಕ್ಕೆ ಕೊಡ್ತಾರೆ ಅಂತೇಳಿ ಕಿಶನ್ ಕೊಳ್ಕೆಬೈರವರ ಅಭಿಪ್ರಾಯ ಏನಿದೆ ಅಂತ ಹೇಳಿದರೆ ಸರ್ಕಾರ ರಚನೆ ಆಗುತ್ತೆ ಆದರೆ ಅದು ಮುಂದೆ ನಡೀತದೆ ಎಂಬ ಯಾವುದೇ ರೀತಿಯಂತಹ ಭರವಸೆ ಅವರಿಗೆಲ್ಲ ಸರ್ಕಾರ ಬೀಳುತ್ತೆ ಎಂಬ ಸಂದೇಹ ಅವರಿಗಿದೆ ಇದು ಇವತ್ತಿನ ಲೋಕಸಮರ ತಾವು ಕೂಡ ಬಂದ್ರಿ ತಮ್ಮ ತಮ್ಮ ಪಕ್ಷದ ಪರವಾಗಿ ತಮ್ಮ ನಿಲುವನ್ನು ಇಲ್ಲಿ ಹೇಳಿದರೆ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಲೋಕಸಮರ ಮುಂದಿನ ವಿಚಾರದೊಂದಿಗೆ ಮತ್ತೊಮ್ಮೆ ಬರ್ತಾರೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈ ಜುವಲ್ ಟು ಫಾರ್ ಸೆವೆನ್ ನಮಸ್ಕಾರ